ನಮಸ್ಕಾರ ಆಯುಷ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ಹೆಲ್ತ್ ಗುರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ಧರ್ಮದ ಮಾರ್ಗ ಭೂಮಿ ಮೇಲೆ ಅರಿಷ ದ್ವರ್ಗಗಳು ಆರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅನ್ನುವಂತಹ ಬೇಡವಾದ ಎಲ್ಲ ಭಾವನೆಗಳನ್ನ ಮನುಷ್ಯ ತುಂಬಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಿದ್ದಾನೆ ಇದರ ಬದಲಾಗಿ ಭಕ್ತಿ ಪ್ರೀತಿ ಕ್ಷಮೆ ಕೃತಜ್ಞತೆ ತ್ಯಾಗ ಮತ್ತು ತಾಳ್ಮೆ ಅನ್ನುವಂತಹ ಈ ಗುಣಗಳನ್ನ ಮರತೇ ಬಿಟ್ಟಿದ್ದಾನೆ ಹಾಗಿದ್ಮೇಲೆ ನಾವು ಒಬ್ಬರಿಗೆ ಆದರ್ಶವಾಗಿರೋದಕ್ಕೆ ಹೇಗ್ ಸಾಧ್ಯ ನಾವು ಯಾರಿಗಾದ್ರೂ ಆದರ್ಶ ಪುರುಷ ಅಥವಾ ಆದರ್ಶ ಮಹಿಳೆ ಆಗಬೇಕಂದ್ರೆ ಅನುಸರಿಸಬೇಕಾದಂತಹ ದಾರಿನೇ ಬೇರೆ ಇದೆ ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅದು ಧರ್ಮದ ದಾರಿ ಅಂತಲೇ ಹೇಳ್ಬೋದು ಧರ್ಮದ ದಾರಿಯಲ್ಲಿ ಹೋದಾಗ ಭಗವಂತ ಮನುಷ್ಯನಿಗೆ ಆತನ ಹುಟ್ಟಿನ ಕಾರಣವನ್ನ ತೋರಿಸ್ತಾನೆ ಆದ್ರೆ ನಮಗೆ ಈ ದಾರಿಯನ್ನ ತೋರ್ಸೋದಕ್ಕೆ ಪ್ರತಿನಿತ್ಯ ಬಿಡದ ಹಾಗೆ ಧರ್ಮದ ವಿಚಾರಗಳನ್ನ ಧರ್ಮದ ಮಾಹಿತಿಗಳನ್ನ ಪದೇ ಪದೇ ನಮ್ಮ ಕಿವಿಗೆ ಬೀಳುವ ಹಾಗೆ ಅನೇಕ ಮಾಹಿತಿಗಳನ್ನ ಕಲೆ ಹಾಕ್ತಾ ನಮ್ಮ ಮುಂದೆ ಪ್ರತಿದಿನ ಬರ್ತಾರೆ ನಮ್ಮ ನಿಮ್ಮ ಪ್ರೀತಿಯ ಗುರುಗಳಾದಂಥ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶಿ ಗುರುಜಿಯವರು ಹಾಗಾದ್ರೆ ಬನ್ನಿ ಅವರ ಕೈ ಹಿಡಿದು ಧರ್ಮದ ಮಾರ್ಗವನ್ನ ಅನುಸರಿಸೋಣ ಇಂದಿನ ಈ ಸಂಚಿಕೆಯ ಮೂಲಕ ಅಂತ ಹೇಳ್ತಾ ಗುರುಗಳನ್ನ ಭಕ್ತಿಯಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಗುರುಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಗುರುಗಳ ಪ್ರತಿ ಸಂಚಿಕೆಯಲ್ಲೂ ಜೀವನ ಏನಾದ್ರೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಪ್ಪ ನಾವು ನಾವು ಹುಟ್ಟಿರೋದಕ್ಕೆ ಒಂದು ಸಾರ್ಥಕತೆ ಬರಲಪ್ಪ ಅಂತ ಯೋಚನೆ ಮಾಡ್ತೀವಿ ಹಾಗೆ ಆದರ್ಶ ಮಹಿಳೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ ಆದರೆ ಆದರ್ಶ ಪುರುಷ ಅನ್ನೋನು ಹೇಗಿರಬೇಕು ಆತನಿಂದಲೇ ಕುಟುಂಬ ನಡೆಯೋದು ಹಾಗಾಗಿ ಆದರ್ಶ ಪುರುಷನ ಒಂದಷ್ಟು ಮಾಹಿತಿಯನ್ನ ನೀವು ನೀಡಬೇಕು ಗುರುಗಳು ಹರಿ ಓ ಶ್ರೀ ಗುರುಭ್ಯೋ ನಮಃ ಆದರ್ಶ ಅನ್ನೋದಕ್ಕೆಲ್ಲ ಪ್ರತಿಯೊಬ್ಬ ಮನುಷ್ಯನಾದ ಹೆಣ್ಣಿರಲಿ ಗಂಡಿರಲಿ ಇದಿರಬೇಕು ಆದರ್ಶಕ್ಕೆ ಅರ್ಥ ಶ್ರದ್ಧೆ ಆದರ್ಶಕ್ಕೆ ಅರ್ಥ ಶ್ರದ್ಧೆ ಶ್ರದ್ಧೆ ಈ ಶ್ರದ್ಧೆಗೆ ಮೂಲ ಕಾರಣ ಕಾಲ ಶ್ರೀಮನ್ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನ ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಹಾಗಿದ್ದ ಮೇಲೆ ಆದರ್ಶ ಪುರುಷ ಅಂದ್ರೆ ಎಲ್ಲರೂ ಬೇರೆ ಇರ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲ ಹೌದು ಹಾಗಾದ್ರೆ ನಾವು ಆದರ್ಶ ಪುರುಷ ಅಲ್ವಾ ಎಲ್ರಿಗೂ ಎಲ್ರಿಗೂ ಒಳ್ಳೇದು ಬೇಕೇ ಬೇಕು ಕೆಟ್ಟದ್ದು ಯಾರಿಗೂ ಬೇಡ ಹೌದು ಆದರೆ ಅದರ ಅರ್ಥ ಶ್ರದ್ಧೆ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಅರ್ಥ ಆಗಿರಬೇಕು ಏನದು ಹಾಗಿದ್ಮೇಲೆ ನಮ್ಗೆ ಶ್ರದ್ಧೆ ಇಲ್ವಾ ಇದೇ ಆದರ್ಶ ಪುರುಷ ಅಲ್ವಾ ಹೌದು ಹಾಗರ್ಬೇಕಾದ್ರೆ ಮನೆಯಲ್ಲಿ ದಾಂಪತ್ಯ ಅಂತಕ್ಕಂಥ ವಿಚಾರಕ್ಕೆ ತಗೊಂಡಾಗ ಈ ದಾಂಪತ್ಯ ಅಂತಕ್ಕಂಥ ವಿಚಾರ ತಗೊಂಡಾಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಸುತ ಸುತ ಮಕ್ಕಳು ಮಗು ಒಬ್ರಿರ್ಬಹುದು ಇಬ್ರು ಇರ್ಬೋದು ಇದಿಷ್ಟು ಸೇರಿದಾಗ ಕುಟುಂಬದ ನಿಜವಾದ ಒಂದು ಆಸ್ತಿ ಆಗತ್ತೆ ಪರಿಪೂರ್ಣವಾಗತ್ತೆ ಅಂದ್ರೆ ಅದನ್ನ ಗ್ರಹಿಸ್ಕೊಂಡು ಗಮನಿಸ್ಕೊಂಡ್ರೆ ಸರಿ ಆಸ್ತಿ ಆಗತ್ತೆ ಅಯ್ಯೋ ಯಾವ ಮದ್ವೆ ಯಾವ ಹೆಂಡತಿ ಯಾವ ಮಕ್ಕಳು ಅಂದ್ರೆ ಕಷ್ಟ ನಿಜ ಗುರುಗಳೇ ಹೌದು ಅದನ್ನ ಪ್ರೀತಿಸೋರಿಗೆ ಅದು ನಿಜವಾದ ಆಸ್ತಿ ಹಾಗೆ ನಾವು ಆ ಆಸ್ತಿಯನ್ನ ಎಷ್ಟು ಮಟ್ಟಕ್ಕೆ ಕಾಪಾಡ್ಕೊಳ್ತಕ್ಕಂತಹ ಶ್ರದ್ಧೆ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಹಾಕೋಬೇಕಾಗತ್ತೆ ಆ ಶ್ರದ್ಧೆ ಇರಬೇಕಾದ್ರೆ ಮೊದಲನೇ ಕರ್ತವ್ಯ ಯಾವುದು ಏನು ಶ್ರದ್ಧೆ ಬೇಕು ಹೌದು ಎಷ್ಟು ಜನಕ್ಕೆ ಇರತ್ತೆ ಸಾಕಷ್ಟು ಜನಕ್ಕೆ ಬೈತಾರೆ ಕೆಲವರು ನಿನಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಹೋಗಪ್ಪ ಹೌದಲ್ಲ ನಿಜ ಯಾವ್ದು ಇಷ್ಟಪಟ್ಟು ಮಾಡಲ್ಲ ಹೋಗಮ್ಮ ಸೊ ಇಲ್ಲೂ ಇದೆ ಅಲ್ಲೂ ಇದೆ ಹೌದು ಆ ಶ್ರದ್ಧೆ ಪ್ರತಿಯೊಬ್ಬರು ಬರಲೇಬೇಕು ಅಂತ ಎಲ್ರಿಗೂ ನಿರೀಕ್ಷೆ ಮಕ್ಕಳಲ್ಲಿ ಬರಬೇಕು ಗಂಡನಲ್ಲೂ ಬರಬೇಕು ಹೆಂಡತಿಯಲ್ಲೂ ಬರಬೇಕು ಕುಟುಂಬದಲ್ಲೂ ಬರಬೇಕು ಹೌದು ಬದುಕಿನಲ್ಲೂ ಬರಬೇಕು ಇಷ್ಟೆಲ್ಲಾ ನೀವು ಎಷ್ಟು ಹೇಳ್ತೀರಾ ಎಲ್ಲಾ ಪಟ್ಟಿ ಹಾಕೊಂಡು ಬನ್ನಿ ಆದ್ರೆ ಮೂಲ ಒಂದೇ ಇರೋದು ಈ ಒಂದನ್ನ ಹೇಳಿದ್ರೆ ಎಷ್ಟು ಕೋಟಿ ಶಬ್ದಗಳನ್ನ ಬೇಕಾದ್ರೆ ಸೇರ್ಸ್ಕೋಬಹುದು ನೀವು ಸರಿ ಒಂದೇ ಒಂದು ವಿಚಾರವನ್ನ ಈಗ ನೀವು ತಿಳ್ಕೊಂಡ್ರೆ ಆ ಮೂರು ಅಕ್ಷರವನ್ನ ನಾವು ಜೋಡಣೆಗೆ ತಗೊಂಡ್ರೆ ನಿಮ್ ಜೀವನದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ತಗೊಂಡೋಗಿ ಎಲ್ಲ ಅದಕ್ಕೆ ಸೇರ್ಕೊಳ್ತಾ ಹೋಗತ್ತೆ ಆಯ್ತು ಆ ಮೂರ್ ಅಕ್ಷರದ ರಹಸ್ಯ ನಾವು ಬಳಸ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅದಕ್ಕೆ ಸರಿಯಾಗಿ ಗುರುತಿಸಿರಲ್ಲ ಸರಿ ಗುರ್ಸಿರಲ್ಲ ಈ ಹೇಳಿದ ತಕ್ಷಣ ನಿಮ್ಗೂ ಅನ್ಸತ್ತೆ ಆಯ್ ಇಷ್ಟೇ ಬಿಡಿ ಗೊತ್ತಿತ್ತು ಅನ್ನೋ ಮಟ್ಟಕ್ಕೂ ಇರತ್ತ ಹೌದು ಅದಕ್ಕೆ ಭಗವಂತನ ನಿಜವಾದ ಆಸ್ತಿ ಯಾವುದು ಅಂತ ಕೇಳಿದ್ರೆ ಭಗವಂತನ ನಿಜವಾದ ಆಸ್ತಿ ಯಾವುದು ಅಂತ ಕೇಳಿದ್ರೆ ಭಗವಂತನ ಋಣವನ್ನ ನಾವು ತೀರಿಸ್ತಾ ಇದ್ದೀವಿ ಯಾವುದು ತೀರಿಸಬೇಕಿತ್ತು ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಬೇಕಾಗತ್ತೆ ಹೌದು ಗುರುಗಳೇ ಆ ಋಣ ಅಂದ್ರೆ ನಾವು ಹಾಗಾದ್ಮೇಲೆ ತಗೊಂಡ್ಬಿಟ್ಟಿದೀವಿ ಋಣ ತಾನೆ ಖಂಡಿತ ಗುರುಗಳೇ ಈ ಋಣ ಯಾವುದು ಯಾವುದು ಭಗವಂತನ ನೋಡ ಯಾವ್ದಪ್ಪ ಅದು ನಾವೇನು ಇಸ್ಕೊಂಡಿದೀವಿ ಭಗವಂತನ ಹತ್ರ ಪ್ರಶ್ನೆ ಬರುತ್ತಲ್ವಾ ಹೌದು ಆದ್ರೆ ನಿಜಕ್ಕೂ ಯೋಚನೆ ಮಾಡಿದ್ರೆ ತಿಳಿದಾಗ ನಿಜಕ್ಕೂ ನಾವು ಇಷ್ಟೊಂದು ನಾವು ಈ ಮಟ್ಟಕ್ಕೆ ಇದೀವ ಅಂತ ಅನ್ಸತ್ತೆ ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಳೆದ ಸಮಯ ಋಣ ಒಪ್ಕೋಬೋದಲ್ಲ ಖಂಡಿತ ನಾವು ಸಮಯ ಕಳೆದ್ಬಿಟ್ಟಿರ್ತೀವಿ ಹರಟೆ ಮಾತಾಡೋದ್ರಲ್ಲಿ ಟಿವಿ ನೋಡೋದ್ರಲ್ಲಿ ಕ್ರಿಕೆಟ್ ನೋಡೋದ್ರಲ್ಲಿ ಹೌದು ನೀವ್ ಏನೆಲ್ಲ ಲೆಕ್ಕ ಹಾಕೊಳ್ಳಿ ಹೇಳ್ತಾ ಹೋದ್ರೆ ಎಲ್ಲರಿಗೂ ಬೇಜಾರಾಗಬಹುದು ಕೋಪ ಬರಬಹುದು ಟಿವಿ ಆನ್ ಅಂದ್ರೆ ಜೀವನನೇ ಅದು ಹೌದಲ್ಲ ಹೌದು ಹೌದು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಟಿವಿ ಆನ್ ರಾತ್ರಿ ನಿದ್ದೆ ಬಂದಿಲ್ಲ ಟಿವಿ ಆನ್ ಎಲ್ಲಿ ಋಣ ನಾವು ಎಲ್ಲ ಕೆಟ್ಟೋಗಿದೆ ಎಲ್ಲ ರಿಪೇರಿಗೆ ಬಂದ್ಬಿಟ್ಟಿದೆ ಯಾರು ಪದೇ ಪದೇ ಟಿವಿ ರಿಮೋಟ್ ಇದೆಲ್ಲ ರಿಪೇರಿ ಆಗಿದೆ ಅಂತ ಅರ್ಥ ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಹೌದು ಇದು ಪೂರ್ತಿ ರಿಪೇರಿ ಆ ರಿಪೇರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಟಿವಿ ಬೇಕಾದ್ರೆ ರಿಪೇರಿ ಮಾಡ್ಬೋದು ಈ ಟಿವಿ ರಿಪೇರಿ ಹೌದು ಹೌದಲ್ಲ ಹೌದು ಯಾಕ ಅಷ್ಟೊಂದು ಟಿವಿನಲ್ಲಿ ನಾವು ಮುಗ್ಧರಾಗಿ ಮಿಕ್ಸ್ ಆಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ಚುರುಕುತನ ಇರಲ್ವೋ ಹೆಣ್ಣಾಗ್ಲಿ ಗಂಡಾಗ್ಲಿ ಚುರುಕುತನ ಎಲ್ಲಿಲ್ವೋ ಅವ್ರಿಗೆ ನಶೆ ಏನಾದ್ರು ಬೇಕು ಹೌದು ನಿಜ ಕೈಲಿ ಹಿಡ್ಕೊಂಡೇ ಇರಬೇಕು ಮೊಬೈಲು ಇರುತ್ತೆ ಬುಕ್ಕು ಇರತ್ತೆ ಟಿವಿನೂ ಇರುತ್ತೆ ಇಷ್ಟು ಆನಲ್ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ಇವೆಲ್ಲ ಇವೆಲ್ಲಾ ಇಟ್ಕೊಳ್ಳಿ ಇರತ್ತೆ ಅದೇ ನೀವು ಹೇಳಿದಾಗೆ ಶ್ರದ್ಧೆ ಅನ್ನುವಂಥದ್ದು ಎಲ್ಲಿ ಇರೋದಿಲ್ವೋ ಬಹುಶಃ ಇದೆಲ್ಲ ಕಾಡುತ್ತೆ ಶ್ರದ್ಧೆ ಇಲ್ಲ ಅಂದ್ರೆ ಚುರುಕು ಇಲ್ವೇ ಇಲ್ಲ ಅದು ಸತ್ತ ಸತ್ತ ಜೀವನ ಅಂತ ತಿಳ್ಕೊಂಬಿ ಜೀವಂತ ಶವ ಯಾವುದು ಅಂದ್ರೆ ಚುರುಕುತನ ಎಲ್ಲಿ ಇಲ್ವೋ ಅದು ಮುಗಿತು ಕತೆ ಓದೋ ಮಕ್ಳಗ್ ತಗೊಳ್ಳಿ ಅಲ್ಲೂ ಹೋಗ್ಬಿಟ್ಟಿರುತ್ತೆ ಅಪ್ಪ ಅಮ್ಮನ ಬಲವಂತಕ್ಕೆ ಪುಸ್ತಕ ಇಟ್ಕೋಬೇಕು ಮಗು ಅಪ್ಪ ಅಮ್ಮ ಬಲವಂತಕ್ಕೆ ಎಲ್ಲಾರು ಹೇಳದ್ ಮಾತು ಹೋಗ್ಬೇಕು ತನ್ನ ಸ್ವಯಾರ್ಜಿತವಾಗಿ ನಡ್ಕೊಳ್ಳೋಷ್ಟು ಮಟ್ಟಕ್ಕೆ ಹಿಂದೆ ಕೊಟ್ಟೋಗ್ತಾ ಇದೀವಿ ನಾವು ಇದಕ್ಕೆಲ್ಲ ಯಾಕೆ ರೀತಿ ಆಗತ್ತೆ ಈ ಸಮಯ ಅಂತಕ್ಕಂಥದ್ದು ಭಗವಂತನ ಆಸ್ತಿ ಅಂತ ಒಪ್ಕೋಬೋದಾ ಇಲ್ವಾ ಖಂಡಿತ ಗುರುಗಳೇ ಯಾವ ಸಮಯವನ್ನ ಇಷ್ಟು ಜೀವನ ಪೂರ್ತಿ ನಾವು ವ್ಯರ್ಥ ಮಾಡದ್ವೋ ಇನ್ನು ಮುಂದೆ ಆದ್ರೂ ಆ ಸಮಯವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಇವತ್ತು ಈ ವಿಚಾರವನ್ನ ನೀವು ತಂದಿದ್ದೀರಾ ಅಂತ ಗೊತ್ತು ಒಂದು ಕರೆ ಸಿದ್ಧವಾಗಿದೆ ನಿಮ್ಮ ಅಪ್ನೆಯೊಂದಿಗೆ ಕರೆ ತಗೋತೀವಿ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆಮ್ಮ ಯಾರು ಮಾತಾಡೋದು ಮಮತಾ ಅಂತ ಬೆಂಗಳೂರಿಂದ ಯಾರ ಬಗ್ಗೆ ಪ್ರಶ್ನೆ ಇತ್ತು ಮಮತಾ ಅವರೇ ಕೇಳಬೇಕಿತ್ತು ಅವರ ರಾಶಿ ನಕ್ಷತ್ರ ಲಗ್ನಾತಿಥಿ ತಿಳಿಸ್ಕೊಡಿ ಅದು ಮೇಷ ಹ್ಮ್ ಲಗ್ನ ಮಿಥುನ ಸರಿ ನಕ್ಷತ್ರ ಭರಣಿ ಹಾ ಹಾ ಇಥಿ ಏಕಾದಶಿ ತಿಥಿ ಮ ದೇ ದೇವಸ್ಥಾನ ಆಗ್ಬೋದಮ್ಮ ಗುರುಗಳಿದ್ದಾರೆ ತಮ್ಮ ಪ್ರಶ್ನೆಯನ್ನು ಮುಂದಿಡಿ ಹಲೋ ಹಾ ಅಲೋ ನಮಸ್ತೆ ಸರ್ ನಮಸ್ತೆ ಹೇಳ್ಮ್ಮ ಆ ನಮ್ ಬಗ್ಗೆ ಆರೋಗ್ಯದ್ ಬಗ್ಗೆ ಕೇಳಬೇಕು ಈಗ ಭರಣಿ ನಕ್ಷ ಭರಣಿ ನಕ್ಷತ್ರ ಯಾರದು ನಮ್ಮ ಯಜಮಾನ್ರದ ಓಕೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ತಾಯಿ ನಮ್ದು ಹನ್ನೊಂದ್ ವರ್ಷ ಆಯ್ತು ಸರ್ ಯಾವ ವಾರ ಮದ್ವೆ ಆದ್ರಿ ಭಾನುವಾರ ನೀವೇ ಹೇಳ್ತಿರಲ್ಲ ಭಾನುವಾರ ಗುರುಜಿ ಅದನ್ನ ಹೇಳಿ ಬಿಡ್ತೀರಾ ಜೊತೆಲೇ ಇನ್ನೇನೋ ನಾನು ಹೇಳಿ ಅಂತ ನಸಾ ನಾನು ಗುರುಜಿ ನಿಮ್ಮತ್ರ ಗುರುಜಿ ಹೋಗಿ ಅವರು ತಲಕಡಿಗೆ ಹೋಗಿ ಸ್ನಾನ ಮಾಡಿ ಅಂತ ಹೇಳಿದ್ರು ಸರಿ ನಮ್ಮ ಯಜಮಾನರು ಹೋಗ್ತಾ ಇಲ್ಲ ಹಾ ಅದೇ ಏ ಕರ್ಕೊಂಡು ಹೋಗ ಅಂತ ಹೋಗ್ತಾ ಇಲ್ಲ ಅವರು ಆಗಲ್ಲ ಬಿಡಿ ಭರಣಿ ನಕ್ಷತ್ರನ ಎಳಿಯೋದ್ರ ಸುಲಭ ಅಲ್ಲ ಇಲ್ಲಮ್ಮ ಹನ್ನೊಂದ್ ವರ್ಷ ಆಗೈತೆ ಆಗಿ ಇನ್ನು ಏನ್ ಮಾಡ್ಬೇಕು ಅಂತ ಆಗಿ ಹನ್ನೊಂದ್ ವರ್ಷ ಆಗೋತಲ್ಲ ಈಗ ಹೆಂಗ ನಿಮ್ಗೆ ಏನ್ ಏನ್ ಅನ್ಸತ್ತೆ ಬದಲಾವಣೆ ಮಾಡಕ್ ಆಗತ್ತೆ ಅಂತನಾ ಇಷ್ಟೇ ಇದು ಅಂತನ ಬದಲಾವಣೆ ಮಾಡ್ಬೇಕು ನನ್ನ ಆರೋಗ್ಯನ ಸಮಸ್ಯೆ ತುಂಬಾ ಇದೆ ಇರ್ಲಿ 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 ಮತ್ ಯಾಕಂದ್ ವರ್ಷದಿಂದ ಪುಸ್ತತ್ ಇಲ್ವಾ ನಿಮ್ಗೆ ಬದಲಾವಣೆ ಮಾಡಕ್ಕೆ

ಇವತ್ತು ಆರಾಮಾಗಿ ಜಾಲಿಯಾಗಿ ಖುಷಿಯಾಗಿ ಇರಣ ಅಂತ ಹೇಳಿದ್ದು ಕರ್ಕೊಂಡು ಹೋಗಿದ್ದು ಹೋಗ್ ಬಂದಿದ್ದು ಯಾವ ತರ ನೆನ್ಪಿದ್ಯಾ ಎಲ್ಲೂ ಇಲ್ಲ ಗುರುಜಿ ಒಂದು ದಿವಸ ಎಲ್ಲಿಗೂ ಹೋಗಿಲ್ಲ ಎಲ್ಲೂ ಬಂದಿಲ್ಲ ಸರಿ ನೀನ್ ತಾನೆ ಅಪ್ಲಿಕೇಶನ್ ಹಾಕೋದಲ್ವಾ ತಾಯಿ ಏನ್ರಿ ಜೀವನ ಇಷ್ಟೇನಾ ಎಲ್ಲರೂ ಹೋಗಕ್ ಅಂತ ಕೇಳಿ ಕೇಳಿದಲ್ಲ ಗುರುಜಿ ನಮ್ಮ ಮಾತೆ ಕೇಳಲ್ಲ ಅವರು ಹ್ಮ್ ಈಗ ಲೆಕ್ಕ ಯಾಕೆ ಇದನ್ನ ಹೇಳದೆ ಅಂದ್ರೆ ಮದುವೆ ಅಂತ ಮಾಡ್ಕೊಂಡಿದೀನಿ ನನಗೇ ಅಂತ ಹೆಂಡತಿ ಅಂತ ಒಂದಿದೆ ವಸ್ತು ಅದನ್ನ ಏನಾದ್ರು ಒಂಚೂರು ಖುಷಿ ಪಡಿಸುವಂತ ವಿಷಯ ಇರಬೇಕು ಅನ್ನೋದೇ ಆಗ್ಲಿಲ್ಲ ಅಂದ್ರೆ ಇನ್ ಬಗ್ಗಕ್ಕಾಗತ್ತಮ್ಮ ಪಾಪ ನಿಮ್ಮ ಯಜಮಾನರು ಅಲ್ವಾ ಬಿಡಿ ಏನು ಮಾಡಕ್ಕಾಗಲ್ಲ ಯಾಕೆಂದ್ರೆ ನಿದ್ದೆ ಗೆಟ್ರೋ ಬುದ್ಧಿ ನಿಜಾನ ನಿಜನಾ ಸರಿನಾ ಅಷ್ಟೇ ನಿದ್ದೆ ಯಾರು ಬುದ್ಧಿ ಬುದ್ಧಿಗೆಟ್ಟಿರ್ತಾರೆ ಅವ್ರು ಯಾರು ಹೇಳಿದ್ರು ಅರ್ಥ ಆಗಲ್ಲ ಅವರು ತಿಳ್ಕೊಳ್ಳಲ್ಲ ಇದಕ್ಕೆ ಪರಿಹಾರ ಇಲ್ಲ ಭಗವಂತನೇ ಸೃಷ್ಟಿ ಮಾಡಿರೋ ಭಗವಂತ ಬಂದ್ರು ದೇವ್ರ ಹೌದಾ ನನಗೆ ಡೌಟು ಅಂತ ಹೇಳ್ತಾರೆ ಇವರು ದೇವರೇ ಮುಂದೆ ಬಂದು ನಿಂತ್ಕೊಂಡ್ರು ನಂಬಲ್ಲ ನನಗೇನು ಅನ್ನಿಸ್ತಾ ಇಲ್ಲ ದೇವರು ಅಂತ ಹೇಳಕ್ಕೆ ನಾನು ಒಪ್ಪಳಕ್ಕೆ ಆಗ್ತಾ ಇಲ್ಲ ಅಂತಾರೆ ಈ ಭರಣಿ ನಕ್ಷತ್ರದವರು ಅಂದ್ರೆ ಮಂಡತನವನ್ನ ಜೀವನದಲ್ಲಿ ಶ್ರಮ ಬೀಳಕ್ಕೆ ನಾನು ಹುಟ್ಟಿರೋದೇ ಇದಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಏನು ಚೆನ್ನಾಗಿ ಕಾಣಿಸಲ್ಲ ಯಾವುದ್ರ ಬಗ್ಗೆನೂ ಆಸಕ್ತಿ ತಗೊಳಲ್ಲ ಅದಕ್ಕೋಸ್ಕರಮ್ಮ ನೀನೇನು ಮಾಡಬಹುದು ಅಂದ್ರೆ ಸಾಧ್ಯವಾದಷ್ಟು ಮಟ್ಟಕ್ಕೆ ಬೆಳಗ್ಗೆ ಸ್ನಾನ ಮಾಡೋ ಸಮಯ ಎಷ್ಟೊತ್ತ ಕಮ್ಮ ನಿಂದು ಹಾಂ ಸಾಕು 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 ಅಷ್ಟು ಮಾಡು ಕೊನೆಗೆ ನೀನು ಸಾಧ್ಯವಾದಷ್ಟು ಮಟ್ಟಕ್ಕೆ ಬೆಳಗ್ಗೆ ಅಥವಾ ಸಂಜೆ ಯಾವ್ದಾದ್ರು ಒಂದು ಟೈಮು ದೇವತೆ ದೇವಸ್ಥಾನಕ್ಕೆ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಬನಶಂಕರಿ ಯಾವ ದೇವಸ್ಥಾನ ಇದೆ ಶಕ್ತಿ ಹತ್ರ ಹೋಗಿ ಒಂದು ಎರಡು ನಿಮಿಷ ಕೂತಿದ್ದು ಧ್ಯಾನ ಮಾಡ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಅಂದರೆ ವಿಶೇಷವಾಗಿ ಮಂಗಳವಾರ ಪೌರ್ಣಮಿ ಈ ಥರದಲ್ಲಿ ಕುಂಕುಮಾರ್ಚನೆ ದಿನ ಕುಂಕುಮಾರ್ಚನೆ ಏನು ಬೇಡ ಅದನ್ನು ಮಾಡಿಕೊಂಡು ಒಂದು ಸ್ವಲ್ಪ ಹಣೆ ಹಚ್ಕೊಳ್ಳೋ ಥರಕ್ಕೆ ವ್ಯವಸ್ಥೆ ಮಾಡು ಒಂದು ಸ್ವಲ್ಪ ಏನಾದರೂ ಪರಿವರ್ತನೆ ಆಗಿ ಚೇಂಜಸ್ ಆಗಿ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಆ ರೀತಿಯಲ್ಲಿ ಅದನ್ನೇ ಹಂಗೇ ತೊಗೊಂಡೋಗು ಪರಿವರ್ತನೆ ಆಗತ್ತೆ ಒಳ್ಳೆಯದಾಗಲಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳಮ್ಮ ಭಗವಂತನ ಕೃಪೆ ಕೃಪಾ ಕಟಾಕ್ಷ ಸದಾ ನಿಮ್ಮ ಕುಟುಂಬದ ಮೇಲಿರಲಿ ನಿಮ್ಮ ಆಸೆಗಳೆಲ್ಲ ನನ್ನಸಾಗಲಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಯಾರು ಕರೆ ಮಾಡಿದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ಅಕ್ಕ ನಮಸ್ತೆ ಅಪ್ಪ ಯಾರ್ ಮಾತಾಡೋದು ನಾನು ಸುರೇಶ್ ಅಂತ ಹೇಳಿ ಯಾರ್ ಬಗ್ಗೆ ಪ್ರಶ್ನೆ ಇತ್ತು ನನ್ನ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿತ್ತು ತಮ್ಮ ರಾಶಿ ನಕ್ಷತ್ರ ಲಗ್ನ ತಿಥಿ ತಿಳಿಸ್ಕೊಡ್ತೀರಾ ನಿಮ್ಮ ರಾಶಿ ಮೂರನೇ ಪಾದ ಶುಕ್ಲ ಪಕ್ಷ ತೃತೀಯ ತಿಥಿ ಮಿಥುನ ಲಗ್ನ ಮಗ ನಕ್ಷತ್ರ ಆಗ್ಬಹುದು ಗುರುಗಳಿದ್ದಾರೆ ತಮ್ಮ ಪ್ರಶ್ನೆ ಹಲೋ ಪ್ರಣಾಮ್ ಗುರುಗಳೇ ಹೇಳಿಪ್ಪ ನಾರಾಯಣ ಏನ್ ಮಾಡ್ತಿದ್ದೀರಾ ಏನ್ ಹೆಸರು ನಿಮ್ದು ಸುರೇಶ್ ಸುರೇಶ್ ಏನ್ ಮಾಡ್ತಿದ್ದೀರಾ ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ ಎಷ್ಟು ವರ್ಷದಿಂದ ವರ್ಷದಿಂದ ಹೇಗಿದೆ ಪರವಾಗಿಲ್ವಾ ಪರವಾಗಿಲ್ಲ ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್ ನನಗೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು ಅದಕ್ಕೆ ಕರೆ ಮಾಡಿದ್ದೇನೆ ಯಾಕೆ ಇಲ್ಲಿವರೆಗೂ ಈ ರೀತಿಯಾಗಿ ನಾವು ನನ್ನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇರ್ಲಿಲ್ವಾ ಅನ್ಸಿತ್ತ ಅನ್ಸಿಲ್ವಾ ಅನ್ನಿಸ್ತಿತ್ತು ಮತ್ತೆ ನಿಮ್ಮ ಕಾರ್ಯಕ್ರಮ ನೋಡಿದ ಮೇಲೆ ಇನ್ನು ಅದ್ರ ಬಗ್ಗೆ ನನಗೆ ತುಂಬಾ ಕುತೂಹಲ ಆಯ್ತು ಮತ್ತು ನನಗೆ ಅನಾರೋಗ್ಯ ಅಂದ್ರೆ ಒಂದು ನಿಮ್ಮ ಈ ಕಾರ್ಯಕ್ರಮ ಒಂದು ಮೂರು ವರ್ಷದಿಂದ ಅದು ಉಸಿರಾಟದ ಸಮಸ್ಯೆ ಇದೆ ಸರ್ ನನಗೆ ಓಕೆ ಆ ರಾತ್ರಿ ನಿದ್ರೆಯಲ್ಲಿ ಮಲಗಿದಾಗ ಉಸಿರು ಇಡ್ಕೊಂಡಾಗ ಆಗ್ಬಿಟ್ಟು ಎದ್ ಆ ತರ ಆತರ ತುಂಬಾ ಕಷ್ಟ ಆಗ್ತದೆ ಉಸಿರಾಡ್ಲಿಕ್ಕೆ ಅವ್ರ ಹತ್ರ ತೋರಿಸಿದ್ದೀನಿ ಅವ್ರು ಹೇಳಿದ್ರು ಏನಿಲ್ಲ ಅದು ಅನ್ನನಾಳ ಮತ್ತು ಶ್ವಾಸನಾಳದಲ್ಲಿ ಏನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಬ್ಬು ಉಬ್ಕೊಳ್ತದೆ ಯಾವ್ದೋ ಒಂದು ನಾಳದಲ್ಲಿ ಆಗ ನಿಮಗೆ ಅದು ಉಸಿರಾಟಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಗಳನ್ನೆಲ್ಲ ಕೊಟ್ಟಿದ್ರು ಅದು ಅದ್ರಲ್ಲಿ ಇದಾಗ್ಲಿಲ್ಲ ಮತ್ತು ನಾನು ಆಟಗೆ ಸಂಬಂಧಪಟ್ಟಾಗ ಹೋಗ್ಬಿಟ್ಟು ಇಸಿಜಿ ಸಿ ಜಿ ಎಲ್ಲ ಮಾಡ್ಕೊಂಡು ಅವರು ಹೇಳಿದ್ರು ಏನಿಲ್ಲ ಆಟಿಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಏನಿಲ್ಲ ಅಂತ ಹೇಳಿದ್ರು ಆಮೇಲೆ ನೀವು ಹೇಳ್ತಿದ್ರಲ್ಲ ಸರ್ ನಿಮ್ಮ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೆ ಅಶ್ವಿನ್ ನಕ್ಷತ್ರದ ಮಗ ಇದ್ದಾನೆ ನನಗೆ ಆತರ ಇದ್ರೆ ತಂದೆಗೆ ಇದು ಹೃದಯದ ಅದನ್ನ ನಾನು ಇದು ಇಟ್ಕೊಂಡು ಸರ್ ನಿಮ್ ಫೋನ್ ಮಾಡಿ ಅಂತ ನಿಮ್ಗೆ ಇದ್ರದ್ದು ಏನೋ ಒಂದು ಅರ್ಥ ಇದೆ ಲಿಂಕ್ ಸಿಕ್ತು ಅಂತ ಅನಿಸ್ತಾ ಸಿಕ್ಕಿರಾ ಖಂಡಿತವಾಗಿ ಸರ್ ಒಬ್ಬ ಮಗ ನಂದು ಅಶ್ಲೇಷ್ ನಕ್ಷತ್ರ ಇನ್ನೊಬ್ಬ ಅಚಿನ್ ನಕ್ಷತ್ರ ನಮ್ಮ ಎಂಟಿ ಉತ್ತರಬಾದ ನಕ್ಷತ್ರ ಹೇಳ್ತಿದ್ರೆ ಇರ್ತೀರಲ್ಲ ಮೂರು ತಿಂಗಳ ಎಪಿಸೋಡ್ ಮಾಡ್ಬೋದು ಅಂತ ನಾನು ಅನ್ಕೊಂಡೆ ನಮಗ್ ನೋಡಿದ್ರೆ ಮೂರು ವರ್ಷದ ಎಪಿಸೋಡ್ ಆಗ್ಬೋದು ಫಾಲೋ ಮಾಡ್ತಾ ಇದ್ದೀನಿ ಮೊದಲನೇ ಕೆಲಸ ಏನ್ ಗೊತ್ತಾ ಸರ್ ಸುರೇಶ್

ಆರೋಗ್ಯದಲ್ಲಿ ಆಕ್ಸಿಡೆಂಟ್ ಆಗೋದು ಆರ್ಥಿಕ ಸ್ಥಿತಿಯಲ್ಲಿ ಆಕ್ಸಿಡೆಂಟ್ ಆಗೋದು ತಾವು ಯೋಚನೆ ಮಾಡೋ ವಿಚಾರದಲ್ಲಿ ಆಕ್ಸಿಡೆಂಟ್ ಆಗೋದು ಇವ್ರು ಇಷ್ಟಪಟ್ಟು ನಂಬಿಕೆಯಿಂದ ಜೀವನದಲ್ಲಿ ಯಾರಿಗಾರು ನಾನು ಏನಾರು ಒಂದು ಒಳ್ಳೇದು ಮಾಡೋಣ ಅನ್ಕೊಂಡಿದ್ರು ಅದು ರಿವರ್ಸ್ ಆಕ್ಸಿಡೆಂಟ್ ಆಗುತ್ತೆ ಇವರು ಬೇರೆಯವ್ರಿಗೆ ಒಳ್ಳೇದಾದ್ರು ಮಾಡೋಣ ನನಗೇನೋ ಸಿಕ್ಲಿ ಅವ್ರಿಗಾರು ಸಿಕ್ಲಿ ಅಂತಾರೆ ಅದು ರಿವರ್ಸ್ ಆಕ್ಸಿಡೆಂಟ್ ಆಗತ್ತೆ ಸುರೇಶ್ ಅರ್ಥ ಆಗ್ತಾ ಇದೆಯಾ ಏನು ಗೊತ್ತಾ ನಿಮ್ಮ ನಕ್ಷತ್ರಕ್ಕೂ ನಿಮ್ಮ ಸುರೇಶ್ಗೂ ತದ್ವಿರುದ್ಧವಾದ ವಿಶೇಷವಾಗಿ ತದ್ವಿರುದ್ಧವಾದ ವಿಶೇಷ ಇದನ್ನ ರಿಪೇರಿನೇ ಮಾಡದೆ ಮದುವೆ ಮಾಡ್ಕೊಂಡಿದ್ದೀರಾ ಮದುವೆ ಮಾಡ್ಕೊಂಡು ಮಕ್ಕಳಾಗಿದೆ ಇನ್ನೂ ಇದ್ರಲ್ಲೇ ತೊದರಾಡ್ತಾ ಇದ್ದೀರಾ ಹೇಗಿದು ಸರಿ ಯಾಕೆ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಕು ಹೊರತು ನನಗೆ ನನ್ನ ಬಗ್ಗೆ ನನ್ನ ಆರೋಗ್ಯ ಒಂದು ಸರಿ ಇಲ್ಲ ಅಲ್ಲ ಇಷ್ಟು ಸರಿನಾ ಇದು ನೀವೇ ಸರಿ ಇಲ್ಲ ಅಂದ್ರೆ ಮಕ್ಕಳನ್ನ ಹೆಂಗ್ ಸೇಫ್ ಮಾಡ್ತೀರಾ ನೀವು ಹೌದ್ ಸರ್ ಈಗ ನಮಗೆ ಈ ತರದ ಒಂದು ಮಾಹಿತಿ ನಿಮ್ಮಿಂದ ಸರ್ ನಿಮ್ಮ ನೀವು ಒಂದು ಗುರುಗಳಾಗಿ ಭಾಗ್ಯ ಅನ್ಬೇಕು ನಾವು ಎಲ್ಲ ಡಾಕ್ಟರ್ ಹತ್ರ ಹೋಗಿ ಎಲ್ಲಾ ಆಯ್ತು ಟ್ರೀಟ್ಮೆಂಟ್ ಆಯ್ತು ಕೊನೆಗೆ ನಿಮ್ಮ ಈ ಕಾರ್ಯಕ್ರಮ ನೋಡ್ದಲ್ಲಿಂದ ಒಂದು ಮನಸ್ಸಿಗೆ ಸಮಾಧಾನ ಇದೆ ಈ ತರ ನಕ್ಷತ್ರ ದೋಷದಿಂದ ನಮಗೆ ಆ ತರ ಆದ್ರೂ ಸಮಾಧಾನ ಪಟ್ಕೊಂಡಿದ್ದೀನಿ ನಾನು ತುಂಬಾ ಖುಷಿ ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಹೇಳ್ತೀನಿ ಒಂದು ವಾರದಲ್ಲಿ ನಿಮಗೆ ಯಾವ್ದ್ರಲ್ಲೂ ಗ್ಯಾಸ್ಟಿಕ್ ಇದೆಯೋ ಎಲ್ಲಿ ಗ್ಯಾಸ್ಟಿಕ್ ಇದೆಯೋ ಎಂತದು ಬೇಕಾಗಿಲ್ಲ ನೀವೇ ಅದಕ್ಕೆ ಡಾಕ್ಟರ್ ಆಗ್ಬೇಕು ಮಾಡ್ತೀರಾ ಮತ್ತೆ ಇನ್ನೊಂದು ವಾರಕ್ಕೆ ನೀವು ಕರೆ ಮಾಡಿ ಹೇಳ್ಬೇಕು ನಿಜವಾಗ್ಲೂ ಊರುಗಳು ಇಷ್ಟೊಂದೆಲ್ಲ ಸತ್ಯ ಇದೆಯಾ ಅಂತ ಸಿಗಬೇಕಲ್ವಾ ಯಾಕೆಂತಂದ್ರೆ ಯಾವುದೇ ವಿಚಾರ ತಿಳ್ಕೊಂಡ್ರು ಅಷ್ಟೇ ಹೇಳಿದ್ರು ಅಷ್ಟೇ ಅದರಲ್ಲಿ ಸತ್ಯ ಇರಬೇಕು ಅದು ಸಿಗಬೇಕು ಇಲ್ಲ ಅಂದ್ರೆ ಹೇಳಿದ್ದು ವ್ಯರ್ಥ ಕೇಳಿದ್ದು ವ್ಯರ್ಥ ಎಲ್ಲದಕ್ಕಿಂತ ಸಮಯ ವ್ಯರ್ಥ ಹೌದಲ್ಲ ಹಾಗಾಗಿ ನೀವು ಮಾಡ್ಬೇಕಾದ ವಿಚಾರ ಇಷ್ಟೇ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ವಿಚಾರ ಮಂಡಿ ಬೆನ್ನು ಎರಡರಲ್ಲಿ ತುಂಬ ಸಮಸ್ಯೆ ಯಾವ್ದು ಜಾಸ್ತಿ ಪರ್ಸೆಂಟೇಜ್ ಕಾಣಿಸುತ್ತೆ ನನಗೆ ಬರ್ತಾ ಅಲ್ಲಲ್ಲ ನಾನು ಹೇಳಿದ ಎರಡು ಭಾಗದಲ್ಲಿ ನಿಮಗೆ ಈ ಮಂಡಿ ಮತ್ತೆ ಬೆನ್ನಿನ ಭಾಗದಲ್ಲಿ ಎರಡರಲ್ಲಿ ಯಾವ್ದು ಪರ್ಸೆಂಟೇಜ್ ಜಾಸ್ತಿ ಅನ್ಸುತ್ತೆ ನೋಡಿ ಆ ಬೆನ್ನಿನ ಭಾಗನೇ ಇವತ್ತು ನೀವು ಇಷ್ಟೊತ್ತರೆಗೂ ಮಾತಾಡಿದ್ದಕ್ಕೆ ಇರತಕ್ಕಂಥ ಮೂಲಾರ್ಥ ಯಾಕೆ ನೀವು ಬೇಕಾದ್ರೆ ನೋಡಿ ನೀವು ಕರೆಕ್ಟ್ ಆಗಿ ರೀತಿಯಲ್ಲಿ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ತುಂಬಾ ಇಲ್ಲಿವರೆಗೂ ನೀವು ಗಮನಿಸ್ಕೊಂಡಿಲ್ಲ ನೀವು ಹೇಗೆ ಕುತ್ಕೋತೀರ ಅಂತ ನೀವು ಕೂತ್ಕೊಂಡು ಇವತ್ತು ನೋಡ್ಕೊಳ್ಳಿ ಕನ್ನಡಿ ಮುಂದೆ ಕೂತ್ಕೊಳ್ಳಿ ನೀವು ನೀವು ಕೂತ್ಕೊಂಡಾಗ ನಿಜಕ್ಕೂ ಸ್ಟ್ರೈಟ್ ಆಗಿ ನೇರವಾಗಿ ಕೂತ್ಕೊಳ್ಳೋದಕ್ಕೆ ನಿಮ್ ಕಾಯಿಲೆ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಕೆಳಗಡೆ ಊಟ ಮಾಡುವ ನೀವು ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಮಾತ್ರ ತಗೊಳ್ಳಿ ಇಲ್ಗೋಗಿ ಇರೋ ಕೆಲಸ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಏಳ್ಬೇಕಾದ್ರೆ ನೀವು ಮನಸ್ಸಿಗೆ ಸ್ವಲ್ಪ ಕೋಪ ಬೇಜಾರ್ ತರ ಅನ್ಸುತ್ತಾ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ರಾತ್ರಿ ಮಲಗದಾಗ ನಿಮಗೆ ಕ್ಲಾರಿಟಿ ಆಗಿ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಅದನ್ನೇ ಹೇಳೋದು ಬೆಳಿಗ್ಗೆ ಆಗ್ತಾ 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 ತುಂಬಾ ಚೆನ್ನಾಗಿ ಏರತ್ತೆ ನಿದ್ದೆ ಮಾಡಬೇಕು ಅಂತ ಆಗ ವಿಧಿ ಇಲ್ಲ ಹೇಳ್ಲೇಬೇಕು ಇದೇ ನಿಮ್ಮ ಜೀವನದಲ್ಲಿ ಆಗ್ತಾ ಒಂದು ದೊಡ್ಡ ಸಮಸ್ಯೆ ಇದನ್ನು ಗ್ಯಾಸ್ಟ್ರಿಕ್ ಅಂತ ಯಾವ ರೂಟಲ್ಲಿ ಬೇಕಾದ್ರೆ ಹೇಳ್ಬೋದೇನೋ ಮೆಡಿಕಲ್ ಲೈನ್ ಪ್ರಕಾರವಾಗಿ ಆದರೆ ಒಂದನ್ನು ನೀವು ಮಾಡ್ಬೋದು ಒಂದು ಎರಡು ದಿನ ಕಷ್ಟಕರವಾಗುತ್ತೆ ಇವತ್ತಿನ ಪ್ರಾ ಪ್ರಾರಂಭ ಮಾಡಿ ಈಗ ಕಾರ್ಯಕ್ರಮ ನೋಡ್ಬಿಟ್ಟು ನೀವು ಆರು ಗಂಟೆ ಮೇಲೇ ಕೊನೆಯ ಪಕ್ಷ ಏಳು ಗಂಟೆವರೆಗೂ ಚೆನ್ನಾಗಿ ವಾಕ್ ಅಂದರೆ ಗೆ ಹೋಗಿ ನಿಮ್ಗೆಷ್ಟು ಸಾಧ್ಯ ಅಷ್ಟನ್ನು ಮೊಬೈಲ್ ಕಂಪ್ಲೀಟ್ ಆಫ್ ಮಾಡಿಬಿಟ್ಟು ವಾಕ್ ಮಾಡಿ ವಾಕ್ ಮಾಡುವಾಗ ದಯವಿಟ್ಟು ಮೊಬೈಲಲ್ಲಿ ಮಾತಾಡಬೇಡಿ ಆಫ್ ಮಾಡಿ ಅಂತ ಹೇಳ್ತೀನಿ ಜಾಸ್ತಿ ಮಾತನ್ನ ಕಮ್ಮಿ ಮಾಡಬೇಕು ಮಾತಾಡೋದ್ ಕಮ್ಮಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕತ್ತೆ ಎಲ್ಲದಕ್ಕೂ ಮೌನ ಎಷ್ಟು ಬೇಕು ಅಷ್ಟೇ ಮಾತಾಡಿ ಎರಡನೇ ವಿಷಯ ಎಷ್ಟು ಸಾಧ್ಯ ಅಷ್ಟನ್ನ ಒಂದೇ ಸಾವಿರ ದರ್ ದಡ್ ದರ್ ಅಂತ ಹೋಗ್ಬೇಡಿ ಸ್ವಲ್ಪ ನಿಧಾನಿರಿ ಆಮೇಲೆ ಸ್ವಲ್ಪ ಸ್ಪೀಡ್ ಮಾಡಿ ಆಮೇಲೆ ಸ್ವಲ್ಪ ನಿಧಾನ ಮಾಡಿ ಯಾಕೆಂದ್ರೆ ಮೊದಲನೇ ದಿನ ಏನೋ ಮಾಡ್ಬಿಡ್ಬಾರ್ದು ಈ ರೀತಿ ಮಾಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನೇರವಾಗಿ ಯಾವ್ದಾರು ಗೋಡೆ ಪಕ್ಕನ ಕಂಬ ಹೊರ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಂಡು ಉಸ್ರನ್ನ ನಿಂದಾನ ಗಮನಿಸ್ಕೊಳ್ಳಿ ನಾನು ಹೇಗ ಉಸಿರಾಡ್ತಾ ಇದ್ದೀನಿ ಅಂತ ಈ ರೀತಿ ಮಾಡಾದಮೇಲೆ ನಿಧಾನಕ್ಕೆ ಮನೆಗೆ ಹೋಗಿ ಹೋಗಿ ಒಂದು ಹತ್ತು ನಿಮಿಷ ಮತ್ತೆ ಕೂತ್ಕೊಂಡು ಒಂದು ಇನ್ನೂರೈವತ್ತು ಎಮ್ ಎಲ್ ನೀರನ್ನ ನಿಧಾನ ಕುಡಿರಿ ದೇವರ ಹೆಸರು ಹೇಳಿ ಭಗವಂತ ಇದು ನನಗೆ ಮಹಾ ತೀರ್ಥ ಆಗಬೇಕು ಈ ತೀರ್ಥದಿಂದ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಕಶ್ಮಗಳೆಲ್ಲ ಹೊರಗಡೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿ ಆ ಗ್ಲಾಸಲ್ಲಿ ಇಟ್ಕೊಂಡು ನೀರನ್ನ ತೃಪ್ತಿಯಾಗಿ ಕುಡಿರಿ ಒಂದು ಮಿನಿಮಮ್ ಎರಡು ನಿಮಿಷ ಆಗಬೇಕು ಒಂದು ಗ್ಲಾಸ್ ನೀರು ಖಾಲಿ ಮಾಡೋಕ್ಕೆ ಆ ರೀತಿ ನೀರು ಕುಡಿಬೇಕು ಕುಡಿದಾದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸರಳವಾದ ರೀತಿಯಲ್ಲಿ ಲಿಕ್ವಿಡ್ ಥರ ಇರಬೇಕು ನೀವು ತಿನ್ನೋ ಊಟ ಮೃದುವಾಗಿರಬೇಕು ಆ ರೀತಿ ರಸಮ್ಮಲ್ಲೋ ಹಾಲು ಅನ್ನನೋ ಬಿಸಿಯನ್ನು ಬಾಳೆ ಎಲೆ ಅಥವಾ ಇಸ್ತ್ರಿ ಎಲೆಯಲ್ಲಿ ಊಟ ಮಾಡಿ ತಟ್ಟೆ ಬೇಡ ಸ್ಟೀಲ್ ತಟ್ಟೆ ಬೇಡ ಮಾಡಿ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಊಟ ಆದಮೇಲೆ ಸಂಗೀತ ಕೇಳಿ ಕೂತ್ಕೊಂಡು ಆಮೇಲೆ ಒಂದು ಇನ್ನೊಂದು ಮುಕ್ಕಾಲು ಗಂಟೆ ಮತ್ತೆ ಲೈಟಾಗಿ ಓಡಾಡಿ ಮಲಕೊಳ್ಳಿ ಒಳ್ಳೆ ನಿದ್ದೆ ಬರುತ್ತೆ ಬೆಳಗ್ಗೆ ಐದುವರೆಗೆ ಏನೇ ಕಾರಣಕ್ಕೂ ಮಲಗಬೇಡಿ ಬೆಡ್ಡಲ್ಲಿ ಎದ್ಬಿಡಿ ಸ್ನಾನ ಮಾಡಿ ಗಂಧ ಹಚ್ಕೊಳ್ಳಿ ಅರ್ಧ ಗಂಟೆ ಬರೇಗಾಲಲ್ಲಿ ವಾಕ್ ಮಾಡಿ ನೋಡಿ ಈ ರೀತಿ ಫಾಲೋಅಪ್ ಮಾಡಿ ಒಂದು ಮೂರು ದಿನ ಇದನ್ನೇ ಮಾಡಿ ಬಿಸಿ ಊಟ ಟೈಮ್ ಸರಿಗೆ ಮಾಡಬೇಕು ಮೂಡ್ ಬಂದಾಗ ಊಟ ಮಾಡಬೇಡಿ ತಿಂಡಿ ಟೈಮ್ಗೆ ತಿಂಡಿ ಎಷ್ಟು ಸಿಗುತ್ತೆ ಅಷ್ಟು ಮಧ್ಯಾಹ್ನ ಊಟ ಬಿಸಿ ಎಷ್ಟು ಮಾಡ್ಬೋದು ಅಷ್ಟು ರಾತ್ರಿ ಸಂಜೆ ಏಳು ಗಂಟೆ ಒಳಗಡೆ ಊಟ ಈ ರೀತಿಯಾಗಿ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಬರೇಗಾಲ ನಡೆಯೋದು ಸಂಜೆ ನಿಮ್ಗೆ ಹೇಗೆ ಅನಿಸುತ್ತೋ ಒಂದು ಒನ್ ಅವರ್ ವಾಕ್ ಮಾಡೋದು ಧ್ಯಾನ ಮಾಡೋದು ಇಷ್ಟು ಮಾಡಿ ಒಂದು ವಾರದಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸಾಕಷ್ಟು ಎಲ್ಲ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಇನ್ನೊಮ್ಮೆ ಕರೆ ಮಾಡಿ ಒಳ್ಳೇದಾಗಲಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ಏನು ಬೇಕು ಅವೆಲ್ಲವನ್ನ ಗುರುಗಳು ನಿಮಗೆ ತಿಳಿಸಿದ್ದಾರೆ ನಿಮಗೆ ತಿಳಿಸೋದ್ರ ಮೂಲಕ ನಾವು ಅದನ್ನ ತಿಳ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮ ಕರೆಗಾಗಿ ಧನ್ಯವಾದ ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ 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 ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ಯಾ ಹಲೋ ಸರ್ ಕೇಳಿಸ್ತಾ ಇದ್ಯಾ ಕೇಳ್ ಆ ಕೇಳ್ತಾರೆ ನಮಸ್ತೆ ಹೇಳಿ ಯಾರ್ ಮಾತಾಡ್ತಿರೋದು ನಾವ್ ವಿಜಯನಂತರ ಬೆಂಗಳೂರಿನ ನನ್ನ ಮಗಳ ಬಗ್ಗೆ ಆರೋಗ್ಯ ಆರೋಗ್ಯದ್ ಮತ್ತೆ ರಿ ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಗಿತ್ತು ಆಗ್ಬೋದು ನಿಮ್ಮ ಮಗಳ ರಾಶಿ ನಕ್ಷತ್ರ ಲಗ್ನಾತಿಥಿ ತಿಳಿಸ್ಕೊಡಿ ಸರ್ ಗುರ್ವಾಶಾರ ನಕ್ಷತ್ರ ಚತುರ್ದಶಿ ತಿಥಿ ಸದ್ಯಾನಕ್ತ ಆಗ್ಬಹುದು ಗುರುಗಳಿದ್ದಾರೆ ತಮ್ಮ ಪ್ರಶ್ನೆ ಅಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಏನ್ ಮಾಡ್ತೀರಾ ನಾವ್ ಹೇಳು ಸರ್ ನಾವ್ ಹೇಳ ಪಕ್ಷಲ್ಲ ನಿಧಾನ 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 ಈಗ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದೆಲ್ಲ ತೃಪ್ತಿಯಾಗಿದೆ ಅಷ್ಟೋ ಇಷ್ಟೋ ಆರಾಮಾಗಿ ಇಟ್ಕೊಂಡು ನೆಮ್ಮದಿಯಾಗಿ ಇದೀನಿ ಅಂತಾನ ಏನೋ ಇದೀನಿ ಅಂತಾನ ಹೇಗ ಹೇಳ್ತೀರಾ ಓಕೆ ಸದ್ಯ ಅಷ್ಟು ಹೇಳೋದಲ್ಲ ಖುಷಿ ಆಯ್ತು ನನಗೆ ನಿರಾಶಾದಾಯಕವಾದ ಜೀವನ ಯಾರಿಗೂ ಬೇಡ ಹೌದು ಏನಿಲ್ಲ ಅಂದ್ರೂ ಪರವಾಗಿಲ್ಲ ಭಗವಂತ ಸಂತೃಪ್ತಿಯಾಗಿ ನನ್ಗೆ ಮಾತಾಡೋಷ್ಟು ಶಕ್ತಿ ಕೊಟ್ಟಿದಾನೆ ಅನ್ಬಿಡಿ ಅಷ್ಟೇ ಸಾಕು ಜೊತೆ ಭಗವಂತ ಅಲ್ಲಿಂದನೆ ಸಾಂಕ್ಷನ್ ಮಾಡ್ಬಿಡ್ತಾನೆ ನಿಮಗೆ ನನ್ನನ್ನು ಇಷ್ಟೊಂದು ಗುರ್ತಿಸಿಕೊಬಿಟಿರಲ್ಲ ಅಂತ ಯಾವ್ದೋ ರೂಪಲ್ಲಿ ಒಂದಿಷ್ಟು ಬೆನಿಫಿಟ್ ಸಿಕ್ಬಿಡತ್ತೆ ನಾವ್ ಯಾವಾಗ್ಲೂ ಏನು ಅಂದ್ರೆ ಅಯ್ಯೋ ಏನಕ್ ಕೊಟ್ಟದ್ನೋ ಅಯ್ಯೋ ಇದೇನೋ ಈ ಮಟ್ಟಕ್ಕೆ ನಮ್ದು ಜಾಸ್ತಿ ಜಾಸ್ತಿ ಇರತ್ತೆ ಏನ್ ಹೇಳ್ತೀರಾ ಓಕೆ ಖುಷಿ ಆಯ್ತು ಈಗ ವಿಚಾರಕ್ಕೆ ಬರೋಣ ಯಾರದು ಮಗನ ಮಗಳ ಮಗಳು ಮಗಳು ಏನ್ ಮಾಡ್ತಿದ್ದಾಳೆ ಅವ್ರದ್ದು ಇವಾಗ ಮೊದ್ಲು ಕೆಲ್ಸದಲ್ಲಿ ಇದ್ರು ಇವಾಗ ಕೊರೋನಾ ಅಂತ ಬೇರೆ ಕೆಲ್ಸ ಅಲ್ಲ ದೂರ ಏನಾಗ್ಬೇಕು ಪೂರ್ವಾಶಾರ ನಕ್ಷತ್ರ ಆಯ್ತು ಕೇಳಿಸ್ಕೊಂಡೆ ಏನಾಗ್ಬೇಕೀಗ ಅವ್ರದ್ದು ಆರೋಗ್ಯನೂ ಇವತ್ತು ರೀಣಿ ಆರೋಗ್ಯ ಹ್ಮ್ ನೀ ತುಂಬಾ ತಡವಾಗಿ ಕೇಳ್ತಿದ್ದೀರಾ ತುಂಬಾ ತಡವಾಗಿ ಸಮಸ್ಯೆ ಇದೆ ಇದನ್ನ ಬಗೆಹರ್ಸಕ್ ಆಗತ್ತ ಪಾಪ ನಿಮ್ ಕೈಲಿ ಯಾಕೆಂದ್ರೆ ಅಲ್ಲ ಬೇಜಾರಾಗ್ತಿದ್ಯಾ ಅರ್ಥ ಆಗ್ತಿದ್ಯಾ ಸಾಕಷ್ಟು ಸಲ ಹೇಳ್ತೀನಿ ಪೂರ್ವಾಷಾಢ ನಕ್ಷತ್ರ ಮಗು ಹುಟ್ಟದೆ ತಿಳ್ಕೋಬೇಕು ಇದು ನಮ್ಮ ಮದುವೆ ಮಾಡುವಂತ ಮಗು ಅಲ್ಲ ಹೆಣ್ಣುಟ್ಟುದ್ರು ಅಷ್ಟೇ ಗಂಡು ಹುಟ್ಟಿದ್ರು ಅಷ್ಟೇ ಸಾಕಷ್ಟು ಸಲ ಹೇಳಿದೀನಿ ದಯವಿಟ್ಟು ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರದ ಮಗು ಹುಟ್ಟಿದರೆ ದಯವಿಟ್ಟು ವಿಚಾರ ಯಾರು ಹೇಳಲ್ಲ ಯಾಕೆಂದ್ರೆ ಅವ್ರು ಪೇಂಟ್ ಮಾಡಿ ಪೇಂಟ್ ಮಾಡಿ ಗ್ಯಾರೇಜ್ ಗಾಡಿ ನಿಂತಿದ್ರೆ ಪೇಂಟ್ ಮಾಡ್ಬಿಟ್ಟು ಸೇಲ್ಗಿಡ್ತಾರೆ ಕೆಲವ್ರು ಮಾಡ್ತಾರೆ ತುಂಬಾ ಟೆಕ್ನಿಕಲ್ ಆಗಿ ಮಾಡ್ತಾರೆ ರೀಬೆಲ್ಟ್ ಟೈರ್ ಹಾಕ್ಬಿಟ್ಟು ಎಲ್ಲ ಪೇಂಟ್ ಹಾಕ್ಬಿಟ್ಟು ಫಸ್ಟ್ ಕ್ಲಾಸ್ ಕ್ಲಾಸಕ್ಕ ನಂಬರ್ ಹೊಸ ಪ್ಲೇಟ್ ತಂದು ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ನಿಲ್ಲಿಸ್ತಾರೆ ಸಾಕು ಮದುವೆ ಹಾಗೆ ಈ ಪೂರ್ವ ಆಷಾಢದ ಮಗು ಹುಟ್ಟಿದೆ ಅಂದ್ರೆ ಮಗು ಹುಟ್ಟದಾಗೆ ಅಪ್ಪ ಅಮ್ಮ ನಿಜವಾಗ್ಲೂ ಹೇಳ್ತೀನಿ ಬೆಳ್ ದೊಡ್ಡವರಾದ್ಮೇಲೆ ಪ್ರಶ್ನೆ ಮಗು ಪೂರ್ವ ಆಷಾಢದಲ್ಲಿ ಬಂದಿದೆ ಅಂದ ತಕ್ಷಣ ಈ ಮಗುವಿಗೆ ಮದುವೆ ಮಾಡೋದು ಸಾಧ್ಯ ಇದೆಯಾ ನಂಬರ್ ಒನ್ ಮದುವೆ ಮಾಡಿದ್ರು ಕಂಟಿನ್ಯೂಟಿ ಹೋಗುತ್ತಾ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ರೆ ಹಾಗಂತ ಯೋಚನೆ ಮಾಡೋದಲ್ಲ ಇದಕ್ಕೆ ಕಾರಣ ತಿಳಿಯೋಕೆ ಪ್ರಯತ್ನ ಮಾಡಿ ಮಗುನ ನೀವು ಸೇಫ್ ಮಾಡ್ಬೋದು ನೀವು ಸೇಫ್ ಆಗ್ಬೋದು ಕಾರಣ ತಿಳಿಯೋಕ್ಕೆ ಸಾಧ್ಯ ಇಲ್ಲವೇ ಇದು ನಾನು ಅದನ್ನು ನಾನು ಹೇಳ್ಬಿಡ್ತೀನಿ ಯಾಕೆ ಅಂದರೆ ಮೂಲಾರ್ಥವನ್ನು ಹೇಳುವಂಥ ಪುಣ್ಯಾತ್ಮರು ಇಲ್ಲ ಅಂದಮೇಲೆ ತಿಳ್ಕೊಳ್ಳೋದಿಲ್ಲ ಬಂತು ಖಂಡಿತ ಅದಕ್ಕೇನೋ ಒಂದು ಶಾಂತಿ ಹೇಳ್ಬೋದೇನೋ ಅದು ಅವ್ರು ಹೇಳೋ ಕೆಲಸ ನೀವು ಮಾಡ್ಕೊಳ್ಳಿ ಭೇಟಿ ನಿಮಗೆ ನಿಮ್ಗೆ ಸೇರಿದ್ದು ನಾನು ಕೇಳೋದಿಷ್ಟೇ ಶಾಂತಿ ಮಾಡೋ ಸೆಕೆಂಡ್ರಿ ಆ ನಕ್ಷತ್ರದ ಮೂಲಾರ್ಥವನ್ನ ತಿಳಿಸ್ಬಿಟ್ರೆ ಡಿಸೈಡ್ ಮಾಡ್ಕೊಂಬೋಣ ಈ ಮಗು ಹೀಗಾಗತ್ತಂತೆ ಈ ಮಗುನ ಹೇಗ್ ಬೆಳೆಸ್ಬೇಕು ಓದಿಸ್ಬೇಕಾ ಓದಿಸ್ಬಾರ್ದ ಓದಿಸಿದ್ರು ಎಷ್ಟು ಓದಿಸ್ಬೇಕು ಓದಿಸಿದ್ರು ನಾವು ಆ ಮಗು ಏನು ರಿಪೇರಿ ಮಾಡ್ಬೇಕು ರಿಪೇರಿ ಮಾಡಿ ಆ ಮಗುಗೆ ಜೀವನವನ್ನ ಹೇಗ್ ರೂಪಿಸ್ಬೇಕು ಅಂತ ತಿಳ್ಕೊಂಬಿಟ್ರೆ ಆ ಮಗುನ ಹೇಗ್ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು ಮಾನಸಿಕವಾಗಿ ಗೊತ್ತಿದ್ರೆ ಇಲ್ವೇ ಮುಚ್ಚಾಕೆ ತಾನೆ ನಮ್ ಕೆಲ್ಸ ಸೂಪರ್ ಆಗಿದೆ ಹೋಗ್ರಿ ಯಾಕೆ ಅಂದ್ರೆ ಪೂರ್ವಾಷಡ ಆಕರ್ಷಣೀಯವಾಗಿರ್ತಕ್ಕಂಥ ದೇಹ ಕೂಡ ಆಗಿರುತ್ತದು ಮಾತಿನಲ್ಲಿ ಬರವಣಿಗೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಇಷ್ಟಪಡುವ ರೀತಿಯಲ್ಲಿ ನಿರ್ಮಾಣ ಆಗಿರುತ್ತೆ ಇದೊಂದು ಗಿಫ್ಟ್ ಇದು ಅದು ಬೇಗ ಮೂವ್ ಆಗಿಬಿಟ್ಟು ರಿವರ್ಸ್ ಆಗಿಬಿಡುತ್ತೆ ಅದು ಲವ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಮುಂದೆ ಇದೆಯಾ ಇಲ್ಲ ರೋಡ್ ಡೆಡ್ ಎಂಡ್ ಮತ್ತೆ ನೀವು ಇದನ್ನ ಆಗಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಮೊದಲು ನೀವು ಇದು ಒಂದು ವ್ಯವಸ್ಥೆಯನ್ನು ತಿಳ್ಕೋಬೇಕು ಮೊದಲು ಆಗಿದ್ದಂತಹ ಒಂದು ತಪ್ಪು ಏನಕ್ಕಾಯ್ತು ಅಂತ ನೀವು ತಿಳ್ಕೊಂಡ್ರ ಅಥವಾ ಸುಮ್ನೆ ಹಾಗೆ ಇದ್ದೀರಾ ನೋಡಿ ದಯವಿಟ್ಟು ಇನ್ನೊಬ್ಬರ ಮೇಲೆ ಹೇಳ್ಬೇಡಿ ಹುಡುಗನ ಬಗ್ಗೆ ಹೇಳಕ್ ಹೋಗ್ಬೇಡಿ ಇಲ್ಲಿ ತಪ್ಪಾಗಿರೋದು ನಿಮ್ಮ ಮಗಳಲ್ಲೇ ಅಂದ್ರೆ ನಿಮ್ಮ ಮಗಳು ತಪ್ಪ ಮಾಡಿದಾಳೆ ಅಂತಲ್ಲ ಪೂರ್ವಾಷಾಢ ನಕ್ಷತ್ರ ಎಷ್ಟು ಮಟ್ಟಕ್ಕೆ ದಾಂಪತ್ಯವನ್ನ ಕ್ಯಾಚ್ ಮಾಡ್ಕೊಳುತ್ತೆ ಅಂತಕ್ಕಂಥ ವಿಚಾರ ಅಲ್ಲಿ ನಾವು ತಪ್ಪಾಗಿದೆ ಅಂತ ನಿಮ್ಮ ಮಗಳಲ್ಲಿ ತಪ್ಪಾಗಿದೆ ಅನ್ನೋ ವಿಷಯ ಅಷ್ಟೇ ನಿಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತನೂ ಅಲ್ಲ ಆ ಹುಡುಗನ ತಪ್ಪಾಗಿದೆ ಅಂತನೂ ಅಲ್ಲ ಯಾವುದೇ ದಾಂಪತ್ಯ ಸಮಸ್ಯೆಯಲ್ಲಿ ನಮ್ಮ ನಮ್ಮ ಮಕ್ಕಳನ್ನ ನಾವು ಸೇಫ್ ಮಾಡ್ಕೋತೀವಿ ನಮ್ಮ ಮಗಳ ಜನರು ಅವರು ಸರಿ ಇಲ್ಲ ಇಲ್ಲ ಅಳಿಯ ಸೇಫು ಇಲ್ಲ ಯಾವುದೇ ವಿರುದ್ಧವಾದ ದಿಕ್ಕಿನಲ್ಲೇ ಮಾತಾಡ್ತೀವಿ ನಾವು ನಮ್ಮ ಮನೆಯ ಮಗುವ ವಿಚಾರದಲ್ಲಿ ಹೆಣ್ಣಾಗಲಿ ಗಂಡಾಗ್ಲಿ ನಾವು ತೊಗೊಳಲ್ಲ ನಾವು ಸಪೋರ್ಟ್ ತೊಗೋತೀವಿ ಸರಿ ಇಲ್ಲ ಸ್ವಾಮಿ ಸಿಕ್ಕ ಹುಡುಗ ಸರಿ ಇಲ್ಲ ಸ್ವಾಮಿ ಬಂದು ಸೊಸೆ ಸರಿ ಇಲ್ಲ ಸ್ವಾಮಿ ಅಲ್ಲ ಇದು ರಿವರ್ಸ್ ಯಾಕಾಗಿದೆ ಅಂದ್ರೆ ಇದು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಅಂದ್ರೆ ನಾವು ತಿಳಿಯದಿರುವ ಸಮಸ್ಯೆ ನಾವು ತಪ್ಪು ಮಾಡಿರುವ ಸಮಸ್ಯೆ ನಾವು ಅರ್ಜೆಂಟ್ ಮಾಡಿ ಮದುವೆ ಮಾಡಿರುವ ಸಮಸ್ಯೆ ಇದಕ್ಕೆ ಪೋಟಿ ಮಾಡಿ ಶಾಸ್ತ್ರ ಹೇಳಿ ಏನೋ ಮಾಡಿ ಚೆನ್ನಾಗಿದೆ ಅಂತೇಳಿ ಮದುವೆ ಮಾಡಿಸಿರೋ ಸಮಸ್ಯೆ ಇದಿಷ್ಟೂ ಎಲ್ಲವೂ ಸಮಸ್ಯೆ ಒಂದೇ ಜೀವನದಲ್ಲಿ ನಿಂತಿರೋ ಸಮಸ್ಯೆ ಯೋಚನೆ ಮಾಡಿಕೊಂಡು ಹಾಗಾಗಿ ಪೂರ್ವಾಷಾಢಕ್ಕೆ ನಿಮಗೆ ಎಷ್ಟು ಜನ ಅಕ್ಕ ತಂಗಿಯರು ಇದ್ದಾರೆ ಅಂತ ಗೊತ್ತಾ ಎಲ್ಲಿದೆ ಎಂಟು ಜನ ಅಕ್ಕಿ ಶಬಾಷ್ ಎಷ್ಟು ಅದ್ಭುತವಾದ ವಿಚಾರ ಎಂಟು ಜನ ಖುಷಿ ಆಗತ್ತಾ ನಿಮ್ಗೆ ಎಂಟು ಜನ ಅಕ್ಕ ತಂಗಿ ಜೊತೆ ಹುಟ್ಟಿದೀನಿ ಅಂತ ಹೌದು ಆ ಎಂಟು ಜನರ ಜೀವನ ಎಷ್ಟು ಮಟ್ಟಕ್ಕೆ ನೀವು ಗಮನಿಸಿದೀರಾ ಅವರ ನೆಮ್ಮದಿ ಆರೋಗ್ಯ ದಾಂಪತ್ಯ ಏನ್ ಗಮನಿಸಿದೀರ ಅವರೆಲ್ಲ ಆಗಿ ಸಂತೋಷವಾಗಿ ಎಲ್ಲ ಚೆನ್ನಾಗೇ ಇದ್ದಾರೆ ಚೆನ್ನಾಗೇ ನಡೀತಾ ಇದೆ ಎಂಟು ಜನವರು ತೃಪ್ತಿಯಾಗಿ ಸಮೃದ್ಧಿಯಾಗಿದ್ದಾರೆ ನಿಮಿಷ ಕೇಳಿಸ್ಕೊಳ್ಳಿ ಇಬ್ರು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲಪ್ಪ ಅದನ್ನ ನೆನ್ಸ್ಕೊಳ್ಳಿ ನೀವು ಅಯ್ಯೋ ಏನಪ್ಪಾ ಇದು ಈ ರೀತಿ ಆಯ್ತಲ್ಲ ಅಂತ ಮನ್ಸಕ್ ನೋವಾಗತ್ತಾ ಇಲ್ವಾ ಅದಕ್ಕೋಸ್ಕರ ಸೋದರದತ್ತೆಯಲ್ಲಿ ದತ್ತೆಯಲ್ಲಿ ಏನಾರೋ ಇರುತ್ತೋ ಆ ಪರ್ಸೆಂಟೇಜು ನಿಮ್ಮ ಹೆಣ್ಣು ಮಕ್ಳಿಗೆ ಬಂದೇ ಬರಬೇಕು ಅನುಭವಸೇತಿ ತೀರ್ಬೇಕು ಅದಕ್ಕೇ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿದ್ರೆ ನಿಮ್ಮ ಒಡ ಹುಡ್ತವ್ರು ಹೇಗಿದ್ದಾರೆ ನಿಮ್ಮ ತಾಯಿ ಹೇಗಿದ್ದಾರೆ ನಿಮ್ಮ ಅಕ್ಕ ತಂಗಿ ಪ್ರತಿಯೊಂದು ವಿಚಾರದಲ್ಲಿ ಏನು ಇದ್ದಾರೆ ಇದನ್ನು ತಿಳ್ಕೊಳಕ್ಕೆ ಮಗು ಹುಟ್ಟೋದು ಇಲ್ಲ ನಮ್ದು ಇಲ್ಲ ಏ ನಮ್ಮದೇನಾಗಲ್ಲ ಏ ನಮ್ಮ ಚೆನ್ನಾಗಿದ್ದಾರೆ ಈ ರೀತಿ ಅಂದ್ಕೊಂಡೇ ನಾವು ಇದು ಅನುಭವಿಸ್ತಾ ಇರೋದು ಒಂದು ಮಗು ಹುಟ್ಟಿದರೆ ಕುಟುಂಬದ ಇಡೀ ಕುಟುಂಬದ ರಹಸ್ಯವನ್ನು ಅದು ಗುರುತನ್ನು ತೋರಿಸುತ್ತೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ತೋರಿಸುತ್ತೆ ಖುಷಿಯಾಗಿದ್ದರೂ ತೋರಿಸುತ್ತೆ ದುಃಖವಾಗಿದ್ರೂ ತೋರಿಸುತ್ತೆ ಈ ಸತ್ಯ ಹೇಳೋರ್ ಇಲ್ವಲ್ಲ ಅದೇ ನಮಗೆ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರೋದು ನೀವು ಆ ರೀತಿಯಾದರೆ ನಿಮ್ಮ ಮಗಳನ್ನು ಕರ್ಕೊಂಡು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಮಗಳ ವಿಚಾರವನ್ನು ಮುಂದೆ ಇಡ್ತೀನಿ ನಿಮ್ಮ ಮಗಳು ಡಿಸೈಡ್ ಮಾಡಲಿ ಆಮೇಲೆ ನಿಮಗೂ ಅದರ ಅರ್ಥ ನಿಮಗೆ ಗೊತ್ತಾಗಲಿ ಆಮೇಲೆ ದಯವಿಟ್ಟು ಮತ್ತೆ ರೀ ಮ್ಯಾರೇಜ್ ಅಂದರೆಲ್ಲ ಕೈ ಹಾಕಬೇಡಿ ಜೋಪಾನ ಎಚ್ಚರಿಕೆ ಯಾಕೆ ಅಂದರೆ ಒಂದು ತಪ್ಪನ್ನ ಮತ್ತೆ ಮತ್ತೆ ಮಾಡಬೇಡಿ ಇದು ಸಾಕಷ್ಟು ಜನ ಬರ್ತಾರೆ ಒಂದ್ ಆಯ್ತು ಇನ್ನೊಂದೇನೋ ಮಾಡ್ಕೊಂಡು ಇದು ಹಿಂಗಾಯಿತು ಆಮೇಲೆ ಈಗೇನೋ ಒಂದು ನೋಡ್ತಾ ಇದ್ದೀನಿ ಈ ಇದೆ ಪಿಕ್ಚರ್ ಒಂದು ಎರಡು ಮೂರು ನಾಲ್ಕು ಅಲ್ಲಿವರೆಗೂ ಮಾತ್ರ ಲೈನು ನಾನು ಅಂತೀನಿ ಏನಿದು ಬಿಸ್ನೆಸ್ ಮಾರ್ಕೆಟಾ ಅಥವಾ ಮದುವೆ ಮಾಡೋ ಮಾರ್ಕೆಟ್ ನಮ್ದು ಆಫೀಸು ಇಲ್ಲೆಲ್ಲ ಅವಕಾಶ ಇಲ್ಲ ಯಾಕೆಂದ್ರೆ ಒಂದು ತಪ್ಪಾದಾಗ ಇನ್ನೊಂದ್ರ ಬಗ್ಗೆ ತಿಳ್ಕೋಬೇಕು ಏನಾಯ್ತು ಅಂತ ಅದನ್ನ ಬಿಟ್ಟು ಟಕ್ಕ ಹತ್ಬಿಟ್ರೆ ಇನ್ನೊಂದು ಬಸ್ನ ಪ್ರಯಾಣ ಅಶುಭ ಆಯಿತು ಅಂದರೆ ಅವತ್ತು ಪ್ರಯಾಣ ಬೇಡ ಸ್ಟಾಪ್ ಮಾಡಬೇಕು ಈ ಬಸ್ಸಾದ್ ಇನ್ನೊಂದು ಬಸ್ಸೇನು ಈ ಮಟ್ಟಕ್ಕೆ ನಾವು ಹೋಗಬಾರ್ದು ಹಾಗಾಗಿ ಬೇಜಾರ್ ತಪ್ಪ ದಯವಿಟ್ಟು ರಿಟೈರ್ಡ್ ಏಜು ಅಂತ ಇದ್ದೀರಾ ನೀವು ನಿಜವಾಗ್ಲೂ ಮಾಡಬೇಕಾದ ಕೆಲಸ ನಿಮ್ಮ ಮಗಳ ಜೀವನದಲ್ಲಿ ಋಣ ತೀರಿಸಬೇಕು ಆ ಮಕ್ಕಳು ಋಣ ತೀರಿಸಬೇಕು ಅಂದರೆ ತಂದೆ ತಾಯಿ ಮಕ್ಕಳು ಏನು ಅನುಭವಿಸ್ತಾರೋ ಅದು ಅಪ್ಪ ಅಮ್ಮನಿಗೆ ಕಟ್ಟಿಟ್ಟ ಬುತ್ತಿ ಸಾಯ್ಬೇಕಾದ್ರೂ ಪ್ರಾಣ ಬಿಡಬೇಕಾದ್ರೂ ನೆಮ್ಮದಿಯಾಗಿ ಪ್ರಾಣ ಬಿಡಕಾಗಲ್ಲ ಯಾಕೆ ಅಂದರೆ ಮಕ್ಕಳನ್ನ ನಾವು ನೋಯಿಸಿ ನಿಲ್ಲಿಸಿ ನಾವು ಪ್ರಾಣ ಬಿಡ್ತೀವಿ ಅಂದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಮಗಳ ಋಣ ತೀರಿಸಬೇಕು ಅಂದ್ರೆ ತಿಳ್ಕೊಳ್ಳಿ ದಯವಿಟ್ಟು ಕರ್ಕೊಂಡು ಬನ್ನಿ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇಟ್ಟು ತೋರಿಸ್ತೀನಿ ಮಗಳು ತಿಳ್ಕೊಳ್ಳಿ ಡಿಸೈಡ್ ಮಾಡಲಿ ಅವಳು ಬಾಯಿಂದ ಬರಲಿ ನಾನು ಏನು ಮಾಡಬೇಕು ಅಂತ ಹೇಳಲಿ ಅದು ಮಾಡೋದು ಸರಿಯೋ ತಪ್ಪು ಅಂತ ನಾನು ಹೇಳ್ಕೊಡ್ತೀನಿ ಆ ತೀರ್ಮಾನಕ್ಕೆ ನೀವು ಸಮ್ಮತಿ ಕೊಡಿ ಮುಂದೆ ಒಳ್ಳೆಯದಾಗಲಿ ಯೋಚನೆ ಮಾಡಬೇಡಿ ಸರಿ ಮಾಡಿ ಮದುವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಬಾಯಿಂದ ರೀ ಮ್ಯಾರೇಜ್ ಬೇಡ ಆ ನಿಮ್ಮ ಮಗಳ ಒಂದು ವಿಚಾರವನ್ನು ತಿಳ್ಕೊಂಡು ನಿಮ್ಮ ಮಗಳ ಬಾಯಿಂದ ಬರಲಿ ಮುಂದಕ್ಕೆ ಯಾಕೆಂದರೆ ನೀವು ತಂದೆಯಾದವರು ಯಾವುದೇ ಒಂದು ಮದುವೆಯನ್ನು ಒಂದು ಸಲ ಮಾಡಿದ ಮೇಲೆ ಎರಡು ಮದುವೆ ಮೂರು ಮದುವೆ ಪ್ರಯತ್ನವನ್ನು ತಂದೆ ತಾಯಿಗಳು ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ ನಿಮಗೆ ನೋವಾಗತ್ತೆ ನಿಮಗೆ ಶಾಪ್ ಆಗುತ್ತೆ ನಿಮ್ಮ ಬಾಯಿಂದ ಹೇಳಬೇಡಿ ಮಕ್ಕಳಿಗೆ ಅವಕಾಶ ಕೊಡಿ ನೀವು ಮಾಡಿ ತಪ್ಪು ಅಂತ ಗೊತ್ತಾಯಿತು ಈಗ ಮಕ್ಕಳಿಗೆ ಕೊಡಿ ಅದನ್ನು ಹೇಳಿಕೊಡಿ ಸರಿ ಮಾಡಿಕೊಡಿ ಒಳ್ಳೆಯದಾಗಲಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ನೀವು ನೇರವಾಗಿ ಭೇಟಿ ಮಾಡಿದ್ರೆ ಸಾಕಷ್ಟು ವಿಚಾರಗಳನ್ನ ಕೂಲಂಕುಶವಾಗಿ ಚರ್ಚೆ ಮಾಡಬಹುದು ಅನ್ನೋದೇ ಗುರುಗಳ ಉದ್ದೇಶ ಒಮ್ಮೆ ಭೇಟಿ ಮಾಡಿ ಆದಷ್ಟು ನಿಮ್ಮ ಮಗಳ ನಿಮ್ಮ ಮನೆಯ ಸಮಸ್ಯೆ ಎಲ್ಲವೂ ದೂರವಾಗಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಮತ್ತೊಂದು ಕರೆ ಸದ್ದವಾಗಿದೆ ನೋಡೋಣ ಯಾರು ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ಅಮ್ಮ ಯಾರು ಮಾತಾಡೋದು ನನ್ನ ಹೆಸರು ಉಷಾ ಅಂತ ಹೊಸೆಯಿಂದ ಕರೆ ಮಾಡ್ತಾರೆ ಯಾರ ಬಗ್ಗೆ ಪ್ರಶ್ನೆ ಇತ್ತು ಉಷಾ ನಿಮ್ಮ ರಾಶಿ ನಕ್ಷತ್ರ ಲಗ್ನತಿಥಿ ತಿಳಿಸಿ ಮಕ್ಕ ನಕ್ಷತ್ರ ಕನ್ಯಾ ಲಗ್ನ

ಈ ಮಟ್ಟಕ್ಕೂ ನೀನೆ ಆಮೇಲೆ ಎಲ್ರು ಅದನ್ನೇ ಕೇಳು ಎಲ್ರು ಅಮ್ಮನ್ ಕೇಳಮ್ಮ ಅಯ್ಯೋ ಸುಮ್ನಿರ್ ತಾಯಿ ನಾನ್ ಯಾಕದ್ನು ನಿಮ್ಮ ಅಪ್ಪನ್ ಕೇಳು ಅವರು ಅದನ್ನೇ ಹೇಳೋದು ನೀನು ಅದನ್ನೇ ಹೇಳ್ತೀಯಾ ಹೊಸ್ದಾಗ ಏನಾರು ಹೇಳಮ್ಮ ಹ್ಮ್ ಅಂದ್ರೆ ನಾ ಹುಟ್ಟಿದ ತಪ್ಪು ಅಂತಾನ ನಕ್ಷತ್ರ ತಪ್ಪು ಅಂತಾನ ಏನ್ ತಿಳ್ಕೊಂಡೆ ನಕ್ಷತ್ರ ಗುರುಜಿ ಹುಟ್ಟಿದು ಈಗ ಹಾಗಿದ್ಮೆ ಅಪ್ಲಿಕೇಶನ್ ಹಾಕಿದೆ ಈ ನಕ್ಷಲ್ ಹುಡ್ತೀನಿ ಅಂತ ಇಲ್ವಲ್ಲ ಇಲ್ಲ ಗುರುತಿ ಮತ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಿಳ್ಕೊಬೇಕಲ್ವಾ ಯಾಕೆ ಗುರುಜಿ ಅದೇ ಬರಬೇಕು ನಮ್ಗೆ ಆ ಈ ಪ್ರಶ್ನೆ ಹಾಕೋ ಬೈಕೊಂಡೆ ಅಂದ್ರೆ ಇದೇನಪ್ಪ ನನಗ್ ಬೈದೇನೋ ಅನ್ಕೊಂಡೆ ಹೇಳ್ಬಿಟ್ಟ ನಕ್ಷತ್ರದ ಬಗ್ಗೆ ಅಂತ ಅಲ್ವಾ ಅಲ್ಲ ನಾನು ಕೇಳೋ ಒಂದ್ ವಿಚಾರ ಹೇಳಿದಾಗ ಕೋಪ ಓಕೆ ಹಿಂಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ ತುಂಬಾ ಗುರುಜಿ ಸರಿ ನಿಮ್ ತಂದೆ ಏನ್ ಇಲ್ಲ ಹೇಳಿ ಇದೇ ತಾನೇ ನಿಮ್ ಪ್ರಶ್ನೆ ಈ ಸಿಂಹರಾಸಿ ಮಖಾನಕ್ಷದಲ್ಲಿ ಹುಟ್ಟಿದ್ರೆ ತಂದೆ ಪಾಸ್ಪೋರ್ಟ್ ರೆಡಿ ಯಾಕೆ ಗುರುಜಿ ಹೇಳದ್ನಾಗ ಕೇಳಿಸ್ಕೊಂಡ್ರೆ ತಾನೆ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ ನಾನು ಎಷ್ಟು ವಯಸ್ಸು ನಿನಗೆ ನಿನ್ ಸ್ವಲ್ಪ ಯೋಚನೆ ಮಾಡಮ್ಮ ನಿಮ್ ತಂದೆ ಹೋಗ್ ಎಷ್ಟು ವರ್ಷ ಆಯ್ತಮ್ಮ ಎಷ್ಟು ಹನ್ನೆರಡು ವರ್ಷದಲ್ಲಿ ನಿನಗೆ ಎಷ್ಟು ಅವಾಗ ಆವಾಗಲೇ ನಿನಗೆ ತಾಯಿ ಏನಮ್ಮ ಧೈರ್ಯವಂತೆ ನೀನು ಆಗ್ಲೇ ನಿನ್ ಅಕೌಂಟ್ ಓಪನ್ ಮಾಡ್ಬೇಕಿತ್ತು ಈ ವಯಸ್ಸಲ್ಲಿ ನಮ್ಮಪ್ಪ ನನ್ನ ದಾರೆ ಏರಿದೆ ನನಗ್ ಕನ್ಯಾದಾನ ಮಾಡಿದೆ ಪಾಪ ನಮ್ಮಅಪ್ಪ ಕಣ್ಮುಚ್ಕೊಂಡ್ರು ಕಾರಣ ಏನು ನಮ್ಮಮ್ಮನ ಅಂದ್ರೆ ನಿಮ್ಮ ತಾಯಿ ವಿಚಾರಕ್ಕೆ ಬಂದ್ರೆ ಪಾಪ ನಮ್ಮಮ್ಮನಿಗೆ ಎಷ್ಟು ನೋವಾಯ್ತು ಇದಕ್ಕೆ ಕಾರಣ ಏನು ನನ್ನ ಮುಂದಿನ ಒಂದು ಜೀವನಕ್ಕೆ ನಾನು ಏನ್ ಮಾಡೋದು ಇದಕ್ಕೇನು ಇದಕ್ಕೆಲ್ಲ ಏನಾದ್ರು ಒಂದು ಕಾರಣ ಇರಬೇಕು ಅಂತ ತಿಳ್ಕೊಳಕ್ ಹೋಗ್ಲೇ ಇಲ್ವಾ ನೀನು ಇಲ್ಲ ಗುರುಜಿ ನನಗೆ ಅಣ್ಣ ಅಕ್ಕ ಇಬ್ರ ಅಣ್ಣ ಒಬ್ಬ ಅಕ್ಕ ಆ ಇಬ್ಬರಿಗೂ ಮದ್ವೆ ಆಯ್ತು ನಾನು ಅಣ್ಣ ಇಬ್ಬರೇ ಇದೀವಿ ಗುರುಜಿ ನಿಮ್ಮ ಅಣ್ಣ ಏನ್ ಮಾಡೋದು ಅಣ್ಣ ಅಪ್ಪನ್ ಜಾಬ್ ಅಂತ ಗುರುಜಿ ಇನ್ನೊಬ್ಬ ಏನು ಕೆಲಸ ಮಾಡ್ತಿಲ್ಲ ಮೂಲ ನಕ್ಷತ್ರ ಹೇಳ್ತಿರಲ್ಲ ಗುರುಜಿ ಮಾತೆ ಕೇಳಲ್ಲ ಗುರುಜಿ ಇದೇ ಮೊದಲನೇ ಕರೆನಾ ಇದೇ ಫಸ್ಟ್ ಮಾಡಿದ್ದು ಕರೆಯಮ್ಮ ನೀ ಮಧ್ಯಾವಗಾರ ಮಾಡಿದ್ಯಾ ಇಲ್ಲ ಗುರುಜಿ ಇದೆ ಮಾತ್ರ ಮೂಲ ನಕ್ಷತ್ರ ವಯಸ್ಸೆಷ್ಟು ಅವನು ಮೂವತ್ತೇಳು ಗುರುಜಿ ಏನ್ ಮಾಡ್ತಾನೆ ಏನು ಇಲ್ಲ ಗುರುಜಿ ಕುಡಿಯೋದು ಮನೇಲಿ ಇರೋದು ಅಷ್ಟೇ ಗುರುಜಿ ಗಡ್ಡ ಬಿಟ್ಕೊಂಡ ಇಲ್ಲ ಗುರುಜಿ ಓಕೆ ಗಂಧ ಹಚ್ಚಾನ ಕೂದ್ಲ ಬಿಟ್ಟಿದಾನ ಗುರುಜಿ ಸರಿ ಗಂಧ ಹಚ್ಕೋತಾನ ಹಣೆಗೆ ಏನ್ ಹಚ್ತಾನೆ ಇಲ್ಲ ಗುರುಜಿ ದೇವರು ಕೈ ಮುಗಿ ಅಂದ್ರೆ ಎಲ್ಲಿ ನಾನು ದೇವ್ರು ತೋರ್ಸು ಅಂತಾನೆ ಗುರುಜಿ ನಾನು ಒಂದ್ ಮಾತು ಹೇಳ್ತೀನಿ ಗುರುಜಿ ದೇವ್ರು ಎಲ್ಲೂ ಇಲ್ಲ ಅಮ್ಮನೇ ದೇವ್ರು ಯಾರು 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 ಯಾರಮ್ಮ ತಾಯಿನೇ ದೇವ್ರು ಸರಿನಮ್ಮ ಸಮಸ್ಯೆ ಜೇಬ್ ಕಾಸಿಲ್ಲ ಅಂದ್ರೆ ಅಮ್ಮ ದೇವ್ರು ಅಂದ್ರೆ ನಾನೇನ್ ಮಾಡಿ ಅಂತ ಕೇಳ್ತಾನೆ ಕೇಳವನ್ನ ಕೇಳ್ತಾನೆ ಗುರುಜಿ ದುಡ್ಡು ಇಲ್ಲ ಅಂದ್ರೆ ಹೊರಕ್ ಕೂಡ ಹೋಗಲ್ಲ ಗುರುಜಿ ಈಗ ನೀನೇನೋ ದೇವ್ರು ಅನ್ಕೊಂಡ್ಬಿಟ್ಟೆ ಅದಕ್ಕೆ ಹೆಣ್ಣು ಮಕ್ಕಳು ಅನ್ನೋದು ಗಂಡು ಮಕ್ಕಳು ದೇವ್ರಿಗೆಲ್ಲ ಅವಕಾಶ ಇಲ್ಲ ನಿಜ ನಿಜ ಗುರುಜಿ ಹೆಣ್ಣು ಮಕ್ಕಳೇ ಯಾವ ಕಾರಣಕ್ಕೂ ತಂದೆ ತಾಯಿ ಬಗ್ಗೆ ಗೌರವ ಅನುಕಂಪ ಇಟ್ಕೊಳ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳು ಏನಿಟ್ಟವ್ ಆಸ್ತಿ ಅಮ್ಮನ್ನು ಕೇಳ್ತಾರೆ ನಿಮ್ಮ ಮಟ್ಟ ಹುಟ್ಟದೆ ಪ್ರಶ್ನೆ ಕೇಳಲ್ಲ ಅಂತೀರಾ ಅದಕ್ಕೆ ಗಂಡು ಮಕ್ಳು ಬೇಕು ಅಂತ ಯಾಕೆಂದ್ರೆ ಬೈಸ್ಕೊಳಕೆ ನಿಜವಾಗ್ಲೂ ಹೇಳ್ತೀನಿ ಹೆಣ್ಣು ಮಕ್ಕಳು ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳೋಷ್ಟು ಅಷ್ಟು ಗಂಡು ಮಕ್ಕಳು ಅರ್ಥ ಮಾಡ್ಕೊಳಕಾಗಲ್ಲ ಯಾಕೆಂದ್ರೆ ಅವ್ರದ್ದೇ ಧಾಟಿ ಮದುವೆ ಮಾಡಿದ ಯಾತ ಈಗ ಮಾಡಿದೆ ನಿನ್ ಮಗ ಅಂತ ಅದಕ್ಕೆ ಮಾಡಿದೆ ಅಂತಾರೆ ಆಸ್ತಿ ಅಂದ್ರೆ ಮಾಡ್ದೆ ಮಗ ಅಂತ ಏನಕ್ಕೆ ಓದಿಸುವ ಅಂತ ಹೇಳಿದ್ರ ಯಾರು ನೀನ್ ಆಸ್ತಿ ಮಾಡುವಂತ ಹೇಳಿದ್ರ ಯಾರು ಹೇಳ್ತಾರ ಇಲ್ವಾ ಖಂಡಿತ ಗುರುಗಳೇ ಈ ಕಾಲದಲ್ಲಂತೂ ಸಹಜ ಆಗೋಗಿದೆ ಅದೇ ಹೆಣ್ಣು ಮಕ್ಕಳ ಬಾಯಿ ಈ ಮಾತು ಯಾವ ಕಾರಣಕ್ಕೂ ಬರಲ್ಲ ಕಷ್ಟದಲ್ಲಿ ಕಷ್ಟದಲ್ಲಿರ್ಲಿ ತಿರ್ಗಿ ಸೇಳಕ್ಕೆ ಮಟ್ಟಕ್ಕೆ ಹೋಗಲ್ಲ ಅಂದ್ರೆ ಆ ಗಂಡು ಅಂತಕ್ಕಂಥ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಆ ಭಾವನೆಗಳು ನೋಡಿ ಹುಡುಗಿ ಎಷ್ಟು ಬೇಗ ಹೇಳ್ತು ತಾಯಿನೇ ದೇವ್ರು ಅಂತ ಹೇಳ್ಬಿಡ್ತು ಅದೇ ಈಗ ಮೂಲ ನಕ್ಷತ್ರ ಕೇಳಿ ಕಣ್ಣು ದಪ್ಪ ಬಿಟ್ಬಿಡ್ತಾನೆ ನಾನು ಹುಟ್ಟಿದ್ದೆ ಕರ್ಮ ಅವ್ ಅಮ್ಮನೊಟ್ಟಲ್ಲಿ ಏನ್ ದೇವ್ರು ಅಂತ ಬೇರೆ ಹೇಳ್ತೀಯಾ ಅಂತ ಹೇಳ್ತಾನ ಅವನು ಬೇಕಾದ್ರೆ ಹುಡುಗಿ ಕೇಳಿ ಬೇಕಾರೆ ಅದನ್ನೇ ಹೇಳ್ತಾನ ಅವನು ನಾನು ಹುಟ್ಟಿದ್ದೆ ಕರ್ಮ ಮಾಡಿ ಅದೆಲ್ಲ ತಾಯಿ ಅಂತ ದೇವ್ರ ಬೇರೆ ಹೆಂಗ್ ನೀನು ಅಂತ ಹೌದು ಈ ಮಟ್ಟಕ್ಕೆ ಕಾರಣ ಏನಂದ್ರೆ ಅವನು ಜೀವನ ದುರಂತ ಆಗೋಗಿದ್ಯಲ್ಲ ಅದಕ್ಕೆ ಅವನಿಗೆ ಅಪ್ಪನೂ ಕಾಣಲ್ಲ ಅಮ್ಮನೂ ಕಾಣಲ್ಲ ಪ್ರಪಂಚನೂ ಕಾಣಲ್ಲ ದೇವ್ರು ಕಾಣಲ್ಲ ಎಲ್ಲವೂ ಸರ್ವಸ್ವವೂ ನಾನೇ ಅಂತ ಇದಕ್ಕೆಲ್ಲ ಕಾರಣ ನೋಡಿ ಈ ದುರಂತ ಈ ಹುಡುಗಿಗೆ ಈ ವಯಸ್ಸಲ್ಲಿ ಮದ್ವೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಎಲ್ಲೂ ಇದಕ್ಕೆ ಅಕೌಂಟ್ ಸಿಕ್ಕಲ್ಲ ಅಮ್ಮ ಬೇಜಾರ್ ಮಾಡ್ಕೋಬೇಡ ತಾಯಿ ಯಾಕೆ ಅಂತಂದ್ರೆ ಮಾಡ್ಕೊಳದೇ ಇದ್ರೂ ಪರವಾಗಿಲ್ಲ ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ನೀನು ಮದ್ವೆ ಮಾಡ್ಕೊಂಡ್ರು ನೀನ್ ಎಮ್ದೇ ಗಿರಕೆ ಆಗಲ್ಲ ಒಂದು ಎರಡನೇದು ನೀವು ಮದುವೆ ಮಾಡ್ಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ ಮೂರನೇದು ಪಟ್ಟಿದ್ದೆ ಪಟ್ಟಿದೀನ ಪಟ್ಟಿದ್ದೇನಾ ಸರಿ ಹಾ ಸರಿ ಈಗ ಏನ್ ಮುಂದಕ್ಕೆ ವಿಚಾರ ಅಯ್ಯೋ ಅಮ್ಮ ಈಗಲೇ ಇಷ್ಟೊಂದ್ ನೊಂದೋಗಿ ಇಷ್ಟು ವಯಸ್ಸಕ್ ಬಂದಿದ್ಯಾ ಬಗೆರಿ ಅಲ್ಲಮ್ಮ ಇದು ಯಾಕೆಂತೀಯ ಅಲ್ಲೊಂದು ಅಲ್ಲಿ ಏನೋ ಒಂದು ರಾಮಾಯಣ ಆಗತ್ತೆ ಆ ರಾಮಾಯಣ ಬಿಟ್ಟು ಅವ್ನು ಹೊರಗ್ ಬರಂಗಿಲ್ಲ ಈ ರಾಮಾಯಣ ಮಾಡ್ಕೊಂಡ್ ನೀನ್ ಮಾಡ್ಕೊಳಂಗಿಲ್ಲ ಇದು ಹೆಂಗಿದೆ ಅಂದ್ರೆ ಇದಕ್ಕಿನ್ನ ದೊಡ್ಡ ಸಾಕ್ಷಿ ಇನ್ನೊಂದ್ ಬೇಕಾಗಿಲ್ಲ ತಿನ್ನಂಗೂ ಇಲ್ಲ ಸುಮ್ಮನಿದ್ದಂಗೂ ಇಲ್ಲ ಹಿಂಗೇ ಜೀವನ ಕಳಿಬೇಕಾಗತ್ತೆ ಇದಕ್ಕೆ ಕಾರಣ ಹೇಳ್ತೀನಿ ತಿಳ್ಕೊ ಇದಕ್ಕೆಲ್ಲ ಒಂದು ಸಟ್ರೈಟ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತಾನೆ ಹೆಂಗೋ ಒಂದು ಮದುವೆ ಆಗ್ಬಿಡ್ಲಿ ಅಂತನಮ್ಮ ಹಲೋಂತ ಹಾಗಿದ್ದ ಹಾಗಿದ್ಮೇಲೆ ನೀನು ತಗೊಂಡಿರ್ತಕ್ಕಂಥ ನಿರ್ಧಾರ ಸ್ವಲ್ಪ ಕಷ್ಟಕರವಾದ ವಿಚಾರನೇ ಯಾಕೆ ಅಂದ್ರೆ ಇಷ್ಟೆಲ್ಲ ನಮ್ಮ ಕುಟುಂಬದ ನಡೆದಿರಬೇಕಾದ್ರೆ ನಾನೀಗ ಆ ಮದುವೆಗೆ ಪ್ರಯತ್ನ ಪಡೋದಕ್ಕಿಂತ ಮುಂಚೆ ನಮ್ಮ ಕರ್ಮ ಏನಿದೆ ಕರ್ಮ ಅಂದ್ರೇನು ಏನು ಗೊತ್ತಿಲ್ಲದೆ ಇರೋದು ತಿಳಿದೇ ಇರೋದು ಕರ್ಮ ಅಂದರೆ ಏನೋ ಮಾಡಿಬಿಟ್ಟಿದ್ಯಾ ಅಂತಲ್ಲ ಅರ್ಥ ಐತೆ ನಾನು ಈ ನಕ್ಷತ್ರಕ್ಕೆ ಹುಟ್ಟಕ್ಕೆ ನನ್ನ ಜೊತೆಯಲ್ಲಿ ಹುಟ್ಟಿದವನು ಮೂಲ ನಕ್ಷತ್ರದಲ್ಲಿ ಹುಟ್ಟಕ್ಕೆ ನಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ಮದುವೆ ಆಗದೆ ನಿಂತಿರೋದಕ್ಕೆ ನಮ್ಮ ತಾಯಿ ಈ ರೀತಿ ಅನುಭವಿಸೋದಕ್ಕೆ ಇದಕ್ಕೆ ಮೂಲ ಕಾರಣ ಅಂತ ಒಂದಿರತ್ತೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನೀನು ಮದುವೆಗೆ ಪ್ರಯತ್ನ ನೀನು ಮಾಡಬೇಡ ಅದೇ ಹತ್ತಿರ ಆಗತ್ತೆ ನೀನು ಹುಡುಕಬೇಡ ಅದೇ ನಡೆಯತ್ತೆ ಈ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡು ಇದನ್ನು ಶಾಸ್ತ್ರ ಹತ್ರ ಹೋಗಿ ಕೇಳಿದ್ರೆ ಏನೂ ಹೇಳಲ್ಲ ಅವರೇನೋ ಒಂದು ಹೇಳ್ತಾರೆ ಅದೆಲ್ಲ ಮುಖ್ಯ ಈ ಒಂದು ತಪ್ಪು ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಆ ತಪ್ಪನ್ನು ಸರಿ ಮಾಡು ನಿಮ್ಮ ಕುಟುಂಬನೇ ಸೇಫ್ ಆಗುತ್ತೆ ನಾಳೆ ನೀನು ಮದುವೆ ಅಕಸ್ಮಾತ್ ಮಾಡಿಕೊಂಡ್ರು ನಿನ್ಗೆ ಹಿಂಸೆ ಬೇರೆ ಬೇರೆ ಥರ ಶುರುವಾಗುತ್ತೆ ನಾನು ಸುಮ್ಮನೆ ಇದ್ದರೆ ಚೆನ್ನಾಗಿತ್ತು ಏನಕ್ಕಪ್ಪ ಮಾಡ್ಕೊಂಡು ಮಟ್ಟಕ್ಕೆ ಹೋಗ್ತೀಯಾ ಅದಂತ ಹೆದರ್ಕೋಬೇಡ ಅದೊಂದು ಬ್ರೇಕ್ ಮಾಡಿ ನಿಲ್ಲಿಸಿರು ಕ್ವಶನ್ ಮಾರ್ಕ್ ಹಾಕಿ ಸ್ಟಾಪ್ ಮಾಡು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಇದು ಕ್ಲೀನ್ ಮಾಡ್ಕೋ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡು ಆಮೇಲೆ ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಗೊತ್ತಾದ ಮೇಲೆ ನೀನು ಮದುವೆ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂತಹ ಆ ವ್ಯಕ್ತಿಯ ಫ್ಲಾಟ್ ವಿಚಾರ ಮಾಡು ಹೇಗೆ ಅವನ ನಕ್ಷತ್ರ ಏನು ಇದೆಲ್ಲ ತಿಳ್ಕೊಂಡು ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳೋ ಅಂದರೆ ಕಡಿಮೆ ಅಂದರೆ ಒಂದು ವರ್ಷ ಕಾಯ್ಬೇಕಮ್ಮ ಹೇಗಿದ್ರು ನಿನ್ನ ಕೈಗೆ ಸಿಕ್ಕೈತೆ ಅದನ್ನು ಹಾಗೆ ನಿಲ್ಲಿಸ್ಕೊಂಡು ಕ್ಲೀನ್ ಮಾಡಿ ನೀನು ಕ್ಲೀನ್ ಮಾಡಿಕೊಂಡು ಜೀವನದಲ್ಲಿ ಇಡೀ ನಿಮ್ಮ ಕುಟುಂಬದ ರಹಸ್ಯವನ್ನು ನೀನು ಸರಿ ಮಾಡ್ಬೋದು ಮನಸ್ಸು ಮಾಡಿದರೆ ಯಾಕೆಂದರೆ ತಾಳ್ಮೆಯಿಂದ ಇದೆಯಾ ಆದರೂ ಕೂಡ ದಾಂಪತ್ಯ ಏರಿಳಿತಗಳು ಜಾಸ್ತಿ ಇರುತ್ತೆ ಮಖ ನಕ್ಷತ್ರಕ್ಕೆ ಒಂದ ಎರಡ ಮೂರ ಹೀಗೆ ಅಲ್ಲೋ ಆಗೋ ಹೀಗೋ ಹೀಗೋ ನುಗ್ಬಿಡತ್ತೆ ಏನೋ ಹಿಂಸೆ ಆಗತ್ತೆ ಯಾವುದು ಕ್ವಾಲಿಟಿಯಾಗಿ ದಾಂಪತ್ಯ ಇರೋಲ್ಲ ಸರ್ವ್ ಮಾಡ್ಕೋತಾಯಿ ಒಳ್ಳೆದಾಗ್ಲಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಬಹಳ ನೊಂದಿದ್ದೀರಿ ಆದ್ರೆ ಆದಷ್ಟು ಬೇಗ ನಿಮ್ಮ ನೋವೆಲ್ಲ ಕೊನೆಯಾಗಲಿ ಅನ್ನೋದೇ ನಮ್ಮ ಆಶಯ ಗುರುಗಳ ಹಾಗೂ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಗುರುಗಳೇ ಚರ್ಚೆ ಬಗ್ಗೆ ನಾವು ಮುಂದುವರಿಸೋದಾದರೆ ಪುರುಷನ ಬಗ್ಗೆ ಉತ್ತಮವಾದ ಪುರುಷ ಮತ್ತು ಭಗವಂತನ ಒಂದು ಋಣ ಆದರ್ಶ ಪುರುಷ ಯಾರಿಗೆ ಬೇಡ ಹೌದು ಆದ್ರೆ ನಾನು ಸಮಯವನ್ನ ನಿಮಗೆ ವಿಚಾರವನ್ನ ಕೊಟ್ಟೆ ಭಗವಂತನ ಋಣ ಸಮಯ ಅದನ್ನ ಮನುಷ್ಯನ ನಿಜವಾದ ಎಬ್ಬಾಗಿಲು ಅಂತ ಕೂಡ ಹೇಳ್ತಾರೆ ಆಡೋ ಭಾಷೆಯಲ್ಲಿ ಸರಿ ಮನುಷ್ಯನ ನಿಜವಾದ ಎಬ್ಬಾಗಿಲು ಯಾವುದು ಅಂದ್ರೆ ಶ್ರದ್ಧೆ ಆ ಕರ್ತವ್ಯ ಆ ಶ್ರದ್ಧೆಗೆ ಇನ್ನೊಂದು ಹೆಜ್ಜೆನೆ ಕರ್ತವ್ಯ ಕರ್ತವ್ಯ ಈ ಶ್ರದ್ಧೆ ಕರ್ತವ್ಯ ಎರಡರ ಜೊತೆ ಬಂದಾಗ ಮನುಷ್ಯನಿಗೆ ಚುರುಕುತನ ಜಾಸ್ತಿ ಇರತ್ತೆ ಚುರುಕುತನ ಇದ್ದವನು ಶ್ರದ್ಧೆ ಯಾವಾಗ್ಲೂ ಇರ್ತಾನ ಅವನು ಸರಿ ಎಲ್ಲೇ ನಿಂತಿರ್ಲಿ ಕೂತಿರ್ಲಿ ಮಾತಾಡ್ತಿರ್ಲಿ ಎಲ್ಲ ಎಲ್ಲಾ ತರದಲ್ಲೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನ ಅವನು ಅವನಿಗೆ ಸಮಯದ ಬೆಲೆ ಆಟೋಮೆಟಿಕ್ ಅವ್ನು ಮಾಡಿದ್ರು ಸಮಯ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇರತ್ತೆ ಎಷ್ಟು ಒಂದಕ್ಕೊಂದು ಲಿಂಕ್ ಇರುತ್ತೆ ಲೆಕ್ಕ ಹಾಕೊಳ್ಳಿ ಈ ಶ್ರದ್ಧೆ ಎಲ್ರಿಗೂ ಶ್ರದ್ಧೆ ಇರಬೇಕು ಅಂತೀವಿ ಶ್ರದ್ಧೆಗೆ ಪೂಜೆ ಮಾಡ್ಬೇಕಾ ಅನ್ಕೋತೀವಿ ಚೆನ್ನಾಗಿ ಶ್ರದ್ಧೆಯಿಂದ ಓದಂಗ್ ಏನಾದ್ರು ಇದೆಯಾ ಹೇಳ್ಕೊಡಿ ಒಂದ್ ಮಂತ್ರ ಹೇಳ್ಕೊಡಿ ಒಂದ್ ಪೂಜೆ ಹೇಳ್ಕೊಡಿ ಒಂದ್ ಶಾಂತಿ ಮಾಡಿಸಿ ಅಂತ ಕೇಳ್ತಾರೆ ನಮ್ ಜನ ಗುರುಗಳೇ ಅದಕ್ಕೆ ಎಷ್ಟೋ ಜನ ಡಾಲರ್ ಹಾಕಿಸ್ತಾರೆ ಉಂಗ್ರ ಹಾಕಿಸ್ತಾರೆ ಶಾಂತಿ ಮಾಡಿಸ್ತಾರೆ ಇರ್ಲೆಲ್ಲ ವರ್ಕೌಟ್ ಆಗಲ್ಲ ಯಾಕೆ ಅಂದ್ರೆ ದೇಹ ರಿಪೇರಿನೇ ಆಗಿಲ್ಲ ಅದಕ್ಕೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಚಿನ್ನ ಗಟ್ಟಿಯನ್ನ ನೋಡಿದ್ರೆ ನಿಜಕ್ಕೂ ಬೀದಿಯಲ್ಲಿ ಹಾಕಿದ್ರೆ ಚಿನ್ನದ ಗಟ್ಟಿ ಅಂತ ಯಾರು ಇಲ್ಲ ಅದನ್ನ ಚಿನ್ನದ ಒರಿಜಿನಲ್ ಗಟ್ಟಿ ಏನಿರುತ್ತೆ ಅದನ್ನ ಹಾಕಿದ್ರೆ ತುಳ್ಕೊಂಡು ಹೋಗ್ತಾರೆ ಅದು ಚಿನ್ನ ಅಂತ ಎತ್ಕೊಳಲ್ಲ ಅದು ಸರಿ ಅದನ್ನ ಚಿನ್ನದ ಹೊಳಪಕ್ ತರಕ್ಕೆ ಕೊನೆ ಪಕ್ಷ ಎಂಟರಿಂದ ಒಂಬತ್ತು ಸಲ ಅಗ್ನಿಯಲ್ಲಿ ಅದನ್ನ ಚೇಂಜಸ್ ಮಾಡ್ತಾ ಹೋಗಬೇಕು ಒಪ್ಕೋಬೋದಲ್ಲ ಹೌದು ಹೌದು ಹಾಗೆ ಪುಟವಿಟ್ಟ ಚಿನ್ನದಂತೆ ಅಂತ ಹೇಳ್ತೀವಲ್ಲ ಆ ಪುಟವಿಟ್ಟ ಚಿನ್ನ ಎಷ್ಟು ಸಲ ಬೆಂಕಿಗೆ ಹೋಗಿ ಬಂದಿರತ್ತೆ ಇದನ್ನೇ ಸಂಸ್ಕಾರ ಆ ರೀತಿ ಪುಟ ಬಿಟ್ಟ ಚಿನ್ನವನ್ನ ನಾವು ಎಷ್ಟು ಖುಷಿ ಪಟ್ಟು ತಗೋತೀವೋ ಹಾಗೆ ಮಕ್ಕಳನ್ನ ಪುಟವಿಟ್ಟ ಚಿನ್ನದಂತೆ ನಾವು ಸಂಸ್ಕಾರವನ್ನ ಮಾಡಿದ್ದೀವ ಅಂತಕ್ಕಂಥ ವಿಚಾರ ನಾವು ತಿಳ್ಕೊಂಡಿದ್ದೀವ ಸಂಸ್ಕಾರ ಅಂದ್ರೆ ಶಾಂತಿ ಪೂಜೆ ನಕ್ಷತ್ರ ಶಾಂತಿ ನಮ್ ಜನ ತಿಳ್ಕೊಂಡಿರೋದೇ ಅದು ಹೌದು ಹೌದಲ್ಲ ಸಲ ಯಾವ ರೀತಿ ಬೇಕು ಆಭರಣಗಳನ್ನ ಮಾಡ್ಕೋತೀವಿ ಹೌದು ಹೌದು ಹೌದಲ್ಲ ಆದ್ರೆ ಆ ಚಿನ್ನದಂತ ಮಗ ಚಿನ್ನದಂತ ಮಗಳು ಅಂತ ಬಾಯಲ್ಲಿ ಹೇಳ್ತೀವಿ ಆಮೇಲೆ ಕೇಳಬೇಕು ಅಯ್ಯೋ ನಾನು ಅನ್ಕೊಂಡಿದ್ದಲ್ಲ ಇದಕ್ಕೆಲ್ಲ ಏನು ಅಂತಂದ್ರೆ ನಮ್ಮ ಒಂದು ಗೊತ್ತಿಲ್ಲದ ರೀತಿಯಲ್ಲಿ ಹೇಳಬೇಕಾದ್ರೆ ಬೇಜಾರು ಮಾಡ್ಕೋಬಾರ್ದು ಬೇಜವಾಬ್ದಾರಿ ಅಂದ್ರೆ ಗೊತ್ತಿಲ್ಲದ ಬೇಜವಾಬ್ದಾರಿ ಗೊತ್ತಿದ್ದು ತಂದೆ ತಾಯಿ ಯಾರು ಹೋಗಲ್ಲ ಗೊತ್ತಿಲ್ಲದ ಬೇಜವಾಬ್ದಾರಿ ಈಗ ನೀವು ಹೇಳುವಾಗ ಹೇಳಿದ್ರೆ ಎಲ್ಲಾ ತಂದೆ ತಾಯಿಗಳು ಬೇಜಾರಾಗುತ್ತೆ ನಾವೇನ್ ಜವಾಬ್ದಾರಿ ಇಲ್ವಾ ನಮ್ಮ ಮಕ್ಕಳ ಬಗ್ಗೆ ಹಾಗಾದ್ರೆ ಅಂತ ಗೊತ್ತಿಲ್ಲದ ರೀತಿಯಲ್ಲಿದ್ದಾಗ ಗೊತ್ತಿದ್ದು ಯಾರು ಮಾಡಕ್ ಹೋಗಲ್ಲ ಆ ಗೊತ್ತಿಲ್ಲದೆ ಇರೋದೇನು ಅಂತಕ್ಕಂತ ಒಂದು ವಿಚಾರ ನಾವು ತಿಳ್ಕೊಬೇಕಾಗತ್ತೆ ಇದಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಮನೆಗೆ ಬರಬೇಕಾದಂತಹ ಆದರ್ಶ ಪುರುಷನಾದವನು ಮನೆಗೆ ನಿಜವಾಗಿಯೂ ದಾಂಪತ್ಯಕ್ಕನುಸಾರವಾಗಿರ್ತಕ್ಕಂತ ಕ್ವಾಲಿಟಿ ಆಗಿರ್ತಕ್ಕಂತಹ ತುಂಬ ಪ್ರೀತಿ ಕುಟುಂಬದ ಮೇಲೆ ತುಂಬ ಪ್ರೀತಿ ಕುಟುಂಬದ ಮೇಲೆ ಇರುವಂತಹ ವ್ಯಕ್ತಿ ಬರೇಗೈಯಲ್ಲಿ ಮನೆಗೆ ಬರಬಾರದು ಆಟೋ ಓಡಿಸ್ಲಿ ಕೂಲಿ ಮಾಡಲಿ ಆಫೀಸ್ ಕೆಲಸಕ್ಕೆ ಹೋಗ್ಲಿ ಎಲ್ಲೇ ಹೋಗಲಿ ಯಾವ ಗಂಡಸು ಬರೇಗೈಯಲ್ಲಿ ಮನೆಯಲ್ಲಿ ಬರ್ತಾನೋ ಅವನಲ್ಲಿ ಶ್ರೀಮಂತಿಕೆ ನೆಮ್ಮದಿ ಆರೋಗ್ಯ ಅಭಿವೃದ್ಧಿ ಏನೂ ಇರಲ್ಲ ಹಾಗಾದ್ರೆ ಕೈಯಲ್ಲಿ ಏನ್ ತರಬೇಕು ಅಂತ ಪ್ರಶ್ನೆ ಆಯ್ತಲ್ಲ ಹೌದು ಈಗ ನಿಮ್ಗ ಅನ್ಸುತ್ತಲ್ವಾ ಹಂಗ ಏನ್ ತರಬೇಕು ಬರೇ ಕೈಯಲ್ಲಿ ಏನ್ ಅದು ನಾನು ಅವಾಗ್ಲೇ ಹೇಳಿದೆ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಾಂಬೂಲವನ್ನ ತಗೊಂಡು ಹೋದಾಗ ನಿಮಗೆ ಶ್ರೀಮಂತಿಕೆ ಇರತ್ತೆ ಬರೇ ಕೈಯಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೂ ತಗೊಂಡೋದ್ರು ನಿಮ್ಗೆ ಅಲ್ಲ ತಾಂಬೂಲದ ಸಮೇತ ತಗೊಂಡೋಗಿ ಆ ಹೂವಿಗೆ ಬೆಲೆ ಇರತ್ತೆ ಸರಿ ಅದಕ್ಕೋಸ್ಕರವಾಗಿ ಯಾರದೇ ಮನೆಗೆ ಹೆಣ್ಮೋಡಕ್ ಹೋದಾಗ ತಾಂಬೂಲ ತಗೊಂಡು ಹೋಗ್ತಾರೆ ಹೌದಲ್ಲ ಹೌದು ಅದನ್ನ ಹದಲು ಬದಲು ಮಾಡ್ಕೊತಾರೆ ಅದನ್ನೇ ವಿಳ್ಳೆ ಶಾಸ್ತ್ರ ಅಂತ ಅದ್ರ ಅರ್ಥನೂ ಗೊತ್ತಿಲ್ಲ ಅದ್ ಪದನೂ ಗೊತ್ತಿಲ್ಲ ಬಿಡಿ ಈಗ ಹೌದಲ್ಲ ಯಾರ್ ಬಾರ ಕೇಳಿಸಿ ವಿಳ್ಳೆ ಶಾಸ್ತ್ರ ಅಂತ ಇಲ್ಲ ತಾಂಬೂಲ ಬದಲಾಯಿಸಿಕೊಂಡ್ರು ಅಂತ ಅಷ್ಟು ಕೇಳಿದ್ರೆ ನೀವು ಪುಣ್ಯ ಮಾಡಿದ್ರಿ ಎಂಗೇಜ್ಮೆಂಟ್ ಹಾ ಎಂಗೇಜ್ ಆಗಿದ್ದೀವಿ ಅಂತ ಸರಿ ಸರಿ ನೀವು ಆ ಪದ ಬಳಸ್ಬಿಟ್ರೆ ಅಯ್ಯೋ ಅದ್ರ ಕಥೆ ಯಾಕೆ ಹೇಳ್ತಿರೋ ಫ್ಯಾನ್ಸಿ ಎಂಗೇಜ್ಮೆಂಟ್ ಎಂಗೇಜ್ ಅಲ್ವಾ ಹಾಗಾಗೋಗಿದೆ ಅದಕ್ಕೋಸ್ಕರವಾಗಿ ವಿಷಯ ಎಲ್ಲಿಗೆ ಬಂದು ಎಲ್ಲರಿಗೂ ಓಡೋಗ್ಬಿಡುತ್ತೆ ಸಮಯ ತುಂಬಾ ಇದೆ ಹಾಗಾಗಿ ನಾವು ಬರೆಗೈಯಲ್ಲಿ ಗಂಡಸು ಮನೆಗೆ ಬರಬಾರದು ಪ್ರಕಾರ ಬರೆಗೈಯಲ್ಲಿ ಬರಬಾರದು ಅಂದ್ರೆ ಏನ್ ಹಾಗಾದ್ರೆ ಅಂತ ನಿಮ್ ಪ್ರಕಾರ ಏನ್ ಹೇಳ್ಬೋದಪ್ಪ ದೇಗುರುಗಳ ಹೆಂಡತಿ ಮಕ್ಕಳಿಗೆ ಇಷ್ಟ ಆಗೋ ತಿಂಡಿ ತಿನಿಸುಗಳು ಆದ್ರೆ ಹೇಳಿದ್ರೆ ಅದನ್ನ ಹೊತ್ತೇ ಇರಲಿಲ್ಲ ಅಷ್ಟೇ ಸರಿ ಯಾವ ಕಾರಣಕ್ಕೂ ದಾಂಪತ್ಯದಲ್ಲಿ ಒಂದು ಕ್ವಾಲಿಟಿ ಆ ಮನುಷ್ಯನಿಗೆ ಬಂದ್ರೆ ಗಂಡಸಿಗೆ ಬಂದ್ರೆ ಹೂ ಇಲ್ದೆ ಮನೆಗೆ ಹೋಗಲ್ಲ ಸಿಹಿ ಆಮೇಲೆ ಸಿಹಿ ಆಮೇಲೆ ಆದ್ರೂ ಆ ಹೂವನ್ನ ತಗೊಂಡು ಬಂದಂತಹ ಗಂಡಸು ಮನೆಗೆ ಬಂದ್ರೆ ಆ ಹೂವನ್ನ ಹೆಂಡಿತಿ ಕೈಗೆ ಕೊಟ್ಟರೆ ಅವರ ಮನಸ್ಸು ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಖಂಡಿತ ಗುರುಗಳೇ ಹೌದು ಇನ್ ನಕ್ಲೆಸ್ ತರೋದು ಬೇಡ ಶೈನ್ ಮಾಡಿಸೋದು ಬೇಡ ಒಂದು ಹೆಣ್ಣಿನ ಬೈ ಅವ್ರು ಏನ್ ಇಷ್ಟ ಹೂ ಪಡ್ತಾರೆ ಯಾವ ಹೂ ಇಷ್ಟ ಪಡ್ತಾರೆ ಹೆಂಡತಿ ಅಂತ ತಿಳ್ಕೊಂಡು ವ್ಯಕ್ತಿ ಆ ಹೂವನ್ನ ತಂದು ಕೈಗೆ ಕೊಡ್ಬೇಕು ತಂದ್ಬಿಟ್ಟು ತಗೋ ಅಂದ್ರೆ ಅದು ಪ್ರಯೋಜನ ಇಲ್ಲ ಅದೇ ರೀತಿ ಹೆಂಡತಿನೂ ಅಷ್ಟೇ ಕಾಫಿ ಮಾಡಿ ತಗೊಳ್ಳಿ ಅಂತ ಕುಕ್ ಬಿಟ್ಟು ಪ್ರಯೋಜನ ಇಲ್ಲ ಹೌದಲ್ಲ ನಿಜ ನೀವು ಹೂ ತಂದು ಕೊಡೋ ರೀತಿಗೆ ಆ ಕಡೆಯಿಂದ ಅಡಿಗೆ ಮನೆಯಿಂದ ವಿಶೇಷವಾಗಿ ತಂದು ಕ್ಲೀನ್ ಆಗಿ ನಿಮ್ ಕೈ ಕೊಡುವಂತ ಒಂದು ವ್ಯವಸ್ಥೆ ಬರುತ್ತೆ ನೋಡಿ ಎಷ್ಟು ರಿಪೀಟ್ ವ್ಯವಹಾರ ಹೇಗಿರುತ್ತೆ ಹಳಿಸಿರುವಂತಹ ಸಂಬಂಧಗಳು ಕೂಡ ಮತ್ತೆ ಅಲ್ಲಿ ಪುನಶ್ಚೇತನಗೊಳ್ಳುತ್ತೆ ಎಲ್ಲಾ ಮರ್ತೋಗತ್ತೆ ಅಯ್ಯೋ ಇಂತ ಗಂಡನ ಅಯ್ಯೋ ಇಂಥ ಎಂಟಿನ ಅಯ್ಯೋ ನನ್ನ ಜೀವನದ ನಮ್ಮಂತ ಗಂಡ ಹೆಂಡ್ತೀನಿ ಇಲ್ಲ ಅನ್ನೋಷ್ಟು ಮಟ್ಟಕ್ಕೆ ಖುಷಿ ಕೊಡುತ್ತೆ ಆ ಮನೆ ಲಕ್ಷ್ಮಿ ನಿವಾಸ ಆಗೋದ್ರಲ್ಲಿ ಏನ್ ದೂರ ಇಲ್ಲ ಏನ್ ಖಂಡಿತ ನೀವು ಹೇಳೋದನ್ನ ಕಲ್ಪನೆ ಮಾಡ್ಕೊಂಡೇನೆ ಮನಸ್ಸಕ್ ಖುಷಿ ಬರುತ್ತೆ ಇನ್ನ ಕಾರ್ಯತಃ ಮಾಡಿದಾಗ ಮನೆಯ ವಾತಾವರಣ ಖಂಡಿತ ಬದ್ಲಾಗತ್ತೆ ಇದನ್ನ ನೋಡ್ತಾ ಇದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗತ್ತೆ ನಮ್ಮಅಪ್ಪ ನೋಡು ಹೂ ತಂದಿದ್ದಾರೆ ಅಮ್ಮನಿಗೆ ಅಮ್ಮ ಹೂ ಹಾಕೊಂಡೆ ಅಮ್ಮ ಹೂ ಹಾಕೊಂಡಿದ್ದಾರೆ ಇವತ್ತು ಎಂತ ಅದ್ಭುತವಾದ ಒಂದು ವಿಷಯ ಹೌದು ಹೌದು ವಿಧಾನ ಇದು ಯಾವ ಗಂಡಸು ಮನೆಗೆ ಪ್ರತಿದಿನ ದಿನ ಹೂವನ್ನ ತಗೊಂಡು ಬರ್ತಾರೋ ಆ ಮನೆ ಲಕ್ಷ್ಮೀ ನಿವಾಸ ಆಗತ್ತೆ ಅದನ್ನ ಬಿಟ್ಟು ನನ್ನ ಹೆಂಡತಿ ಆರೋಗ್ಯ ಸರಿ ಹೋಗ್ಲಿ ನನ್ನ ಹೆಂಡತಿ ನನ್ನ ನೋಡಿದ್ರೆ ಖುಷಿಯ ತರ ನಡ್ಕೊಳ್ಳಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಿಜ ನಿಜ ಏನ್ ಹೇಳ್ತೀರಾ ಖಂಡಿತ ಹೌದು ನಾವು ಮಾಡ್ಬೇಕಾಗಿರೋದನ್ನ ದೇವ್ರ ಮೇಲೆ ಎತ್ತಾಕಿ ದೇವ್ರ ಮಾಡ್ಲಿ ಅಂದ್ರೆ ಆಗೋದಿಲ್ಲ ಮನಸ್ಸಿಗೆ ಆತಂಕ ಬಂದಾಗ ಅನಾರೋಗ್ಯ ಪ್ರಾಪ್ತಿ ಆಗೋದು ಏನು ನನ್ಗೆ ಇಷ್ಟಪಡೋ ಗಂಡ ಸಿಕ್ಲಿಲ್ಲ ನನ್ನ ಹೇಳ್ದಂಗ್ ನಡ್ಕೊಳ್ಳಲ್ಲ ಏನು ನನ್ ತನ್ ತಂದ್ಕೊಡಲ್ಲ ಏನೋ ಒಂದು ಕೊರತೆ ಇರತ್ತೆ ಆ ಕೊರತೆ ಇದ್ದಾಗ ಆರೋಗ್ಯ ತಪ್ಪೇ ತಪ್ಪತ್ತೆ ಹೌದು ಬತ್ತಿದ್ದಂಗೆನೆ ಹುಷಾರಿಲ್ಲ ಅಂದ್ರೆ ಏನ್ ನನ್ ಕರ್ಮ ನಡಿ ಹೋಗಿ ಅವ್ನ್ ಕರ್ಕೊಂಡೋಗಿ ಶಾಪು ಕರ್ಕೊಂಡು ಏನ್ ಪ್ರಯೋಜನ ಬಿ ಪಿ ಚೆಕ್ ಮಾಡ್ತಾರ ಅವರು ಅಷ್ಟೇ ಏನಮ್ಮ ನಿನ್ಗ ಆಸೆ ಯಾಕಮ್ಮ ಯೋಚನೆ ಮಾಡ್ತೀಯ ಅಯ್ಯೋ ಏನು ಇಲ್ಲ ಒಳಗಡೆ ಬಿ ಪಿ ಚೆಕ್ ಮಾಡ್ತಾರೆ ಗಂಡ ಮಾತಾಡ್ತಿರ್ತಾರೆ ಇನ್ನೇನ್ ಕರ್ಮ ಕಟ್ಕೊಂಡಿದೀನಿ ಕರ್ಕೊಂಡಿದ್ದೀನಿ ಆ ಶಾಪ್ಗೆ ಅಂದ್ರೆ ಈ ಮಟ್ಟ ಕೊಟ್ಟೋಗ್ತಾ ಇದೀವಿ ಎಷ್ಟು ವ್ಯತ್ಯಾಸ ಇದೆ ಗುರುಗಳ ಹೌದಲ್ಲ ಹೌದು ಈಗ ನಾವು ಮೊದಲು ನಾವು ಮದುವೆ ಮಾಡ್ಕೊಳ್ಬೇಕಾದ್ರೆ ಏನು ಪ್ರಮಾಣವನ್ನ ಮಾಡಿರ್ತೀವಿ ಮಮ ಜೀವನಂ ನನ್ನ ಜೀವನ ಪರ್ಯಂತ ಈ ಒಂದು ಮೂರು ತಂತು ಅಂದ್ರೆ ಈ ಮೂರು ಗಂಟನ್ನು ನಾನು ಹಾಕಬೇಕಾದ್ರೆ ತ್ರಿಮೂರ್ತಿಗಳ ಸಾಕ್ಷಿಯಾಗಿ ತ್ರಿಶಕ್ತಿಗಳ ಸಾಕ್ಷಿಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸಾಕ್ಷಿಯಾಗಿ ನನ್ನ ಅರ್ಧ ಭಾಗವನ್ನು ನಿನಗೆ ಸಮಾಪ್ತಿ ಅಂದ್ರೆ ಇಟ್ಟೇ ಇರ್ತೀನಿ ಯಾವಾಗ್ಲೂ ನನ್ನ ನೆರಳಲ್ಲಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿ ಮಾಂಗಲ್ಯ ಕಟ್ಟುವಾಗ ಅವರು ನಿಜಕ್ಕೂ ಹೇಳ್ತೀನಿ ಮದುವೆ ಮಾಡಿಸುವಾಗ ಪುರೋಹಿತರು ನಿಜವಾಗ್ಲೂ ಹೇಳ್ತೀನಿ ತಂದೆ ತಾಯಿ ಆಗ್ಲಿ ಪುರೋಹಿತರಾಗ್ಲಿ ನೀನು ಮಾಡುತ್ತಿರುವುದು ಪ್ರಮಾಣ ಅಂತ ಹೇಳಿ ಪ್ರಮಾಣ ಅಂತ ಹೇಳಲ್ಲ ಅವ್ರಿಗೆ ಬಿಸಿ ಬಿಸಿ ಪುರೋಹಿತರು ಪಾಪ ನೆಕ್ಸ್ಟ್ ಹೋಗ್ಬೇಕು ಅವರು ಇನ್ನೊಂದು ಮದುವೆಗೆ ಅವ್ರಿಗೂ ಬಿಸಿ ಹೌದು ಹೌದಲ್ಲ ಅದಕ್ಕೋಸ್ಕರವಾಗಿ ಬಲಗಾಲನ್ನ ಮುಂದೆ ಇಟ್ಟು ಮಾಂಗಲ್ಯ ಧಾರಣೆ ಮಾಡುವಂತಹ ವರ ಬಲಗಾಲನ್ನ ಮುಂದೆ ಇಟ್ಟು ಕಟ್ಟಿಸ್ಕೊಳ್ತಕ್ಕಂತಹ ಹೆಣ್ಣು ಎಡಗಾಲನ್ನ ಅಂದ್ರೆ ಆ ನೋಡ್ಕೊಳ್ತಕ್ಕಂಥ ಆ ತನ್ನ ಕುತ್ತಿಗೆ ಬಗ್ಗ್ದಾಗ ತನ್ನ ಕಾಲನ್ನ ತಾನು ನೋಡ್ಕೊಳ್ತಕ್ಕಂತಹ ಒಂದು ರೀತಿಯಲ್ಲಿ ಆ ಮಾಂಗಲ್ಯ ಧರಣೆ ಆಗಬೇಕಾದ್ರೆ ನಾನೆಲ್ಲ ಸ್ವೀಕಾರ ಮಾಡ್ತಾ ಇದ್ದೀನಿ ನಿನ್ನ ಮನಸ್ಸಲ್ಲಿ ಇರ್ತಕ್ಕಂತ ಪ್ರತಿಯೊಂದಕ್ಕೂ ನಿನ್ನ ವಂಶವನ್ನ ಬೆಳಗೋದಕ್ಕಾಗ್ಲಿ ನಿನ್ನ ಶ್ರೇಯಸ್ಸಿಗಾಗ್ಲಿ ನಾನು ಸದಾ ನಾನು ರೆಡಿ ಇರುತ್ತೆ ನಿನ್ನ ಜೊತೆಯಲ್ಲಿ ಅಂತ ಹೇಳಿ ತನ್ನ ಕಾಲನ್ನ ತಾನು ನೋಡ್ಕೊಳ್ಳೋ ರೀತಿಯಲ್ಲಿ ಕುತ್ತಿಗೆಯನ್ನ ಬಗ್ಗಿಸಿದಾಗ ನಾನು ಒಪ್ಕೊಂಡಿದೀನಿ ಸಮ್ಮತಿ ಇದ್ದೀನಿ ನಿನ್ನ ಪ್ರತಿಯೊಂದು ಕೋರಿಕೆಗೆ ನನ್ನ ಸಮ್ಮತಿ ಇದೆ ಅಂತ ಹೇಳಿ ಪ್ರಮಾಣ ಹೆಣ್ಣು ಮಾಡಬೇಕಾಗಿಲ್ಲ ತನ್ನ ಮನಸ್ಸಲ್ಲಿ ಭಾವನೆಗಳು ಎಷ್ಟು ಬಹಳ ಭಾವಪೂರ್ವಕವಾಗಿದೆ ಗುರುಗಳ ಈ ಈ ಶಾಸ್ತ್ರಗಳು ಎಲ್ಲವೂ ಇದನ್ನ ಗೊತ್ತಿಲ್ಲದೆ ಇನ್ಯಾವುದೋ ರೀತಿಯಲ್ಲಿ ನಾವು ತಗೊಂಡಿದ್ದೀವಿ ಅಷ್ಟೇ ಇದನ್ನ ಧರ್ಮಕ್ಕನುಸಾರವಾದ ಕನ್ಯಾದಾನ ಅಂತಕ್ಕಂಥದ್ದು ಈ ಒಂದು ವಿಚಾರ ಇರುತ್ತೆ ಕೊನೆಯ ಹಂತದಲ್ಲಿ ಹಾಗಾಗಿ ಈ ರೀತಿಯಾಗಿ ಮದ್ವೆ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಪ್ರಮಾಣ ಮಾಡಿ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ ಮೇಲೆ ವಿಚಾರನೇ ಇಲ್ಲ ಎಲ್ಲಿ ಹೋಗ್ತೀರಿ ಎಲ್ಲೋ ಹೋಗ್ತೀನಿ ಯಾಕೆ ಎಷ್ಟೊತ್ತಿಗೆ ಬರ್ತೀರಾ ಬರ್ತೀನಿ ಯಾವಾಗ್ಲೋ ಊಟ ನೀನ್ ಮಾಡ್ಕೊ ನನ್ ಕಾಯ್ಬೇಡ ಅಂದ್ರೆ ಎಲ್ಲ ರಿವರ್ಸ್ ಹೌದು ಹೌದು ಅಲ್ಲಿ ನೀನು ಮದುವೆ ಮಂಟಪದಲ್ಲಿ ಮಾಡಿದಂತ ಪ್ರಮಾಣ ಏನು ಇದು ಯಾರು ಕೇಳ್ತಾರೆ ಸುಮ್ನೆ ಅಲ್ಲಿ ಮಾಡಿದ್ದು ಶಾಸ್ತ್ರಕ್ಕೆ ಮನೆಯಲ್ಲಿ ನಾವು ನಮ್ಮದೇ ಹೀಗಾಗಿ ಅದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಗಂಡಸರು ಮನೆಗೆ ಬರಬೇಕಾದರೆ ನೀವು ಆದರ್ಶವಾಗಿರ್ತಕ್ಕಂತಹ ನಿಮ್ಮ ಮನಸ್ಸಲ್ಲಿ ಒಂದು ಖುಷಿ ಸಿಗಬೇಕಂದ್ರೆ ನೆಮ್ಮದಿ ಸಿಗಬೇಕಂದರೆ ಮನೆಯಲ್ಲಿ ಹೆಂಡತಿ ಅಂತಕ್ಕಂಥ ಮಹಾಲಕ್ಷ್ಮಿ ತೃಪ್ತಿಕರವಾದ ರೀತಿಯಲ್ಲಿ ಜೀವನದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಬರೆಗೈಯಲ್ಲಿ ಗಂಡಸರು ಮನೆಗೆ ಬರ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸೂಕ್ತವಾದದ್ದಲ್ಲ ಎಷ್ಟೇ ವಯಸ್ಸಾಗಿರಲಿ ಅದು ಒಂದು ಖುಷಿ ಕೊಡತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಏನ್ ತಿಂತೀಯಾ ಏನ್ ತರ್ಲಿ ಅಂತ ಕೇಳ್ಬಿಟ್ರೆ ಇನ್ನು ಅದಕ್ಕೆ ಮೀರಿ ಹಿಮಾಲಯ ಪರ್ವತ ಇನ್ನೊಂದಿಲ್ಲ ತಗೊಂಡೋಗದಾದ್ರೂ ಪರವಾಗಿಲ್ಲ ಏನ್ ತಿಂತೀಯಾ ಏನ್ ತರ್ಲಿ ಅಂತ ಕೇಳೋದು ಸಾಕಾಗಿರತ್ತೆ ಹೌದಲ್ಲ ಹೀಗಾಗಿರತ್ತೆ ಅದಕ್ಕೋಸ್ಕರವಾಗಿ ಮನೆಯೇ ಮಂತ್ರಾಲಯ ಅಂತ ಕೇಳ್ತೀವಷ್ಟೇ ಮಾಡ್ಕೊಳ್ಳಲ್ಲ ನಾವು ಎಲ್ಲ ಬರಿ ಪುಸ್ತಕದಲ್ಲಿ ಹೇಳೋದು ಓದೋದೇ ಆಗತ್ತೆ ಅವತ್ತು ನಾವು ಮಾಡ್ಕೊಳ್ಳಲ್ಲ ಹಾಗಾಗಿ ಈ ರೀತಿಯಾಗಿ ಆದರ್ಶ ಪುರುಷ ಆಗಸ್ಬೇಕು ಆಗಿರ್ತೀನಿ ಆಗಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಹೋದಾಗ ಈ ರೀತಿ ಬರಗೈಯಲ್ಲಿ ಬರದೇ ಇರತಕ್ಕಂಥ ಅಭ್ಯಾಸವನ್ನ ಇವತ್ತಿಂದನೇ ಕೂಡ ಕೆಲವರು ಮಾಡಿದ್ರೆ ತುಂಬ ಖುಷಿ ಆಗತ್ತೆ ಆಮೇಲೆ ಇನ್ನೊಂದು ಏನಂಬ ಅಂದ್ರೆ ಇವರು ಕೂಡ ಕೆಲವರು ಹೇಳಿ ಹೂ ಒಬ್ಬನ್ರಿ ಬರುವಾಗ ಅಂತ ಹೇಳೋ ಅಭ್ಯಾಸ ಇವರಾದರೂ ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಬರುತ್ತಲ್ಲಿ ಹೌದು 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 ಇವರಾರು ಹೇಳ್ಬೋದು ಬರ್ತಾ ಹಂಗೆ ಹೂ ಒಮ್ಮನ್ನಿ ಅಂತ ಹೇಳಿ ಆದರೆ ಈ ಅಭ್ಯಾಸ ಆದಾಗ ಅದೇ ರೀತಿ ಮುಂದುವರಿತಾ ಹೋದಾಗ ಅವರು ಚೇಂಜ್ ಆಗ್ತಾರೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾದ ದಾಂಪತ್ಯ ಸಿಗ್ಲಿಕ್ಕೆ ದಾಂಪತ್ಯ ಇದೆ ಆದ್ರೆ ಖುಷಿಯಾದ ದಾಂಪತ್ಯ ಬೇಕು ಆ ಖುಷಿಯ ದಾಂಪತ್ಯಕ್ಕೆ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ವಿಚಾರಕ್ಕೆ ಬರುತ್ತೆ ಇದು ಒಂದಿನ ದಿನ ನಡೀಬಹುದು ಎರಡು ದಿನ ನಡೀಬಹುದು ಆಮೇಲೆ ನಡೆಯೋದು ಕಷ್ಟ ಆಗತ್ತೆ ಅನ್ನೋ ಪ್ರಶ್ನೆ ಈಗ ನಾನು ಹೇಳ್ತೀನಿ ಇದು ಒಂದು ದಿನ ಎರಡು ದಿನ ನಡೀಬಹುದು ಆಮೇಲೆ ನಡೆಯೋದು ತುಂಬಾ ಕಷ್ಟ ಆಗತ್ತೆ ಇದಕ್ಕೊಂದು ಬಲವಾದ ಕಾರಣ ಇದೆ ಏನು ಅಂತಂದ್ರೆ ಹೆಣ್ಣು ಗಂಡು ಇವರಿಬ್ಬರು ಎರಡು ಗ್ರಹಗಳಿಗೆ ಹೋಲ್ಕೆ ಅಂತಕ್ಕಂಥ ವಿಚಾರ ಕೂಡ ಹೇಳಿದೆ ನಾನು ಹೌದು ಒಂದು ಸಂದರ್ಭಕ್ಕೆ ಶನೇಶ್ವರ ಸ್ವಾಮಿ ರವಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಹೇಳಿದೆ ಈ ಒಂದು ಸಂದರ್ಭಕ್ಕೆ ಹೇಳಬಹುದು ಅಂತ ಹೇಳಿದ್ರೆ ಅಮಾವಾಸ್ಯೆಗೆ ಸೂರ್ಯಚಂದ್ರನ ಸಮತಟ್ಟಾಗಿರ್ತಕ್ಕಂತಹ ಆ ದಿನವನ್ನ ಅಮಾವಾಸ್ಯೆ ಅಂತ ಹೇಳ್ತೀವಿ ಹೌದು ಹಾಗೆ ಹೆಣ್ಣು ಗಂಡುಗೂ ಅಮಾವಾಸ್ಯೆಗೆ ನಾವು ಹೋಲ್ಕೆಯನ್ನ ಕೊಡಬಹುದು ಸರಿ ಈ ಅಮಾವಾಸ್ಯೆ ಹೋಲ್ಕೆ ಏನು ಕೊಡ್ಬೇಕಾಗತ್ತೆ ಅಂತಂದ್ರೆ ಚಂದ್ರ ಅಂತಕ್ಕಂಥದ್ದು ಹೆಣ್ಣಿಗೆ ಇರ್ತಕ್ಕಂಥ ವಿಶೇಷ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ರವಿ ಅಂದ್ರೆ ಗಂಡಿಗೆ ಇರ್ತಕ್ಕಂಥ ವಿಶೇಷ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಇವರು ಘರ್ಷಣೆ ಆದಾಗ ಬೇಜಾರಾದಾಗ ಕೋಪ ಆದಾಗ ಅಮಾವಾಸ್ಯಲ್ದ ಏನೇನಾಗತ್ತೆ ನಿಜ ಕುಟುಂಬದಲ್ಲಿ ಅಮಾವಾಸ್ಯೆ ಹೌದು ಬೇಜಾರು ಮಕ್ಕಳು ಬೇಜಾರು ಮನೆನೇ ಅಮಾವಾಸ್ಯ ಆಗತ್ತೆ ಹೌದಲ್ಲ ಹಾಗಾಗಬಾರದು ಅಂದ್ರೆ ನಾವ್ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಹೌದು ಹೌದಲ್ಲ ಹೌದು ಹಾಗಿದ್ಮೇಲೆ ನೀವು ನಾಳೆಯವ್ರಿಗೆ ಕಾಯ್ಲೇಬೇಕಾಗತ್ತೆ ಯಾಕೆ ಅಂದ್ರೆ ದಾಂಪತ್ಯದಲ್ಲಿ ಅಮಾವಾಸ್ಯೆ ಕುಟುಂಬದಲ್ಲಿ ಅಮಾವಾಸ್ಯೆ ಮನಸ್ಸಿನಲ್ಲಿ ಅಮಾವಾಸ್ಯೆ ಅನಾರೋಗ್ಯದಲ್ಲೇ ಅಮಾವಾಸ್ಯೆ ಇದಕ್ಕೆಲ್ಲ ಒಂದು ಕಾರಣ ಇದೆ ವೈಜ್ಞಾನಿಕವಾದ ರೀತಿಯಲ್ಲೂ ಕೂಡ ಭಗವಂತನ ಒಂದು ಪೂರ್ಣವಾದ ಪ್ರಸಾದ ಕೂಡ ಇರುತ್ತೆ ಈ ಅಮಾವಾಸ್ಯೆಯಲ್ಲಿ ಗಂಡ ಹೆಂಡತಿ ಮನೆಯಲ್ಲಿ ಇದ್ದು ಇದ್ದ ಮೇಲೆ ಮನೆಯಲ್ಲಿ ಏನೆಲ್ಲ ಮಾಡಬಹುದು ಏನೆಲ್ಲ ತಿಳಿಬಹುದು ಏನೆಲ್ಲ ಪಡಿಬಹುದು ಏನೆಲ್ಲ ಅನುಭವಿಸ್ಬೋದು ಅನುಭವಿಸೋದು ಏನು ಖುಷಿ ನೆಮ್ಮದಿ ಮದುವೆ ಮನೆಯಲ್ಲಿ ಆ ಮಟ್ಟಕ್ಕೆ ನೆಮ್ಮದಿ ಪಟ್ಟಿರಕ್ಕೆ ಸಾಧ್ಯ ಅಲ್ಲ ಮದುವೆಯಾದ ದಿನ ಅಂಥ ವಿಭಿನ್ನವಾದ ರೀತಿಯಲ್ಲಿ ಅನುಭವಿಸ್ತಕ್ಕಂಥ ಒಂದು ಸುಖ ದಾಂಪತ್ಯಕ್ಕೆ ಒಂದು ದೊಡ್ಡ ತಳಹದಿ ಅಂದರೆ ಅಮಾವಾಸ್ಯೆ ಈ ಅಮಾವಾಸ್ಯೆಯ ಇಂದಿನ ದಿನ ಅಮಾವಾಸ್ಯೆಯ ಮುಂದಿನ ದಿನ ಈ ದಾಂಪತ್ಯಕ್ಕೆ ಎಷ್ಟು ಮಟ್ಟಕ್ಕೆ ಸುಖವನ್ನು ಕೊಡುತ್ತೆ ಅದನ್ನು ಹೇಗೆ ಬಳಸ್ಕೋಬೇಕಾಗತ್ತೆ ಅಂತಕ್ಕಂಥ ವಿಚಾರ ನಾಳೆ ಮುಂದುವರೆದ ಭಾಗ ಇರತ್ತೆ ಅಮಾವಾಸ್ಯೆ ಅಂದ ತಕ್ಷಣ ನಾವು ಕೆಟ್ಟದ್ದು ಅಂತೀವಲ್ಲ ಅಲ್ಲ ನಾನು ಸಾಕಷ್ಟು ಸಲ ಹೇಳ್ತೀನಿ ಅಮಾವಾಸ್ಯೆ ಕೆಟ್ಟದ್ದಲ್ಲ ಕೆಟ್ಟದ್ದಲ್ಲ ಯಾಕೆ ಅಂದರೆ ತಿಳ್ಕೊಂಡಾಗ ತಿಳ್ಕೊಳ್ಳದೆ ಇದ್ರೆ ಕೆಟ್ಟದ್ದೇ ತಿಳಿಯತಕ್ಕಂಥದ್ದೇ ಪ್ರತಿಯೊಂದು ಜೀವನದಲ್ಲಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಕೂಡ ಒಂದೊಂದು ವಿಷಯಗಳಲ್ಲೂ ಇಷ್ಟೆಲ್ಲ ಅರ್ಥಗರ್ಭಿತವಾದ ವಿಚಾರದಲ್ಲಿ ಏನೆಲ್ಲ ಅರ್ಥ ಇದೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕಾರ್ಯಕ್ರಮ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳೇ ತಾಯಿ ತಂದೆ ಮಕ್ಕಳು ಏನೇ ಇದ್ರೂ ಖುಷಿಯಾಗಿರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಅದೇ ರೀತಿ ತಾವು ಕೂಡ ಅದೇ ಸ್ಥಾನದಲ್ಲಿದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಕುಟುಂಬಗಳು ಸದಾ ನಗತಾ ಇರ್ಲಿ ಅಂತಲೇ ಆ ವಿಚಾರಗಳನ್ನ ಆಯ್ಕೆ ಮಾಡಿ ಮಾಡಿ ತರ್ತೀರಿ ಅದೇ ರೀತಿ ನಮ್ಮ ಜೀವನದ ಅಮಾವಾಸ್ಯನ ಹೋಗಲಾಡಿಸ್ತೀರಿ ಅನೇಕ ಮಾಹಿತಿಯನ್ನು ಕೊಡ್ತೀರಿ ಈ ಎಲ್ಲ ನಿಮ್ಮ ಜ್ಞಾನಕ್ಕಾಗಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀವಿ ಮತ್ತಷ್ಟು ವಿಚಾರದೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ Oh